An investment should never result in a loss. If you lose money in an investment, then something is just not right. FinMo, trust only an expert who also cares about you. Or visit www.finmoindia.com. Handmade with love. We at Vinyasa Handmade create stunning, one-of-a-kind statement, contemporary, and ethnic jewelry pieces. We have extended our services to selling brass and other homemade decor products. We are based in New Jersey and we ship throughout the U.S. Do follow us on Facebook and Instagram for new updates on our collections. ನಮಸ್ಕಾರ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಕಳೆದ ಕಾಲ ಮತ್ತೆ ಬರಲ್ಲ, ಕಾಲಾಯ ತಸ್ಮೈ ನಮಃ. ಹೀಗೆ ಕಾಲದ ಬಗ್ಗೆ ಹಲವು ವ್ಯಾಖ್ಯಾನಗಳು, ಅದರಲ್ಲೂ ವಿಶೇಷವಾಗಿ ನಮ್ಮ ಕಾಲ ಹೀಗಿರಲಿಲ್ಲಪ್ಪ ಅನ್ನೋ ನಮ್ಮ ಹಿರಿಯರು, ನಾವು ಕೂಡ. ಹಾಗಾದ್ರೆ ಆ ಕಾಲ ಯಾವುದು? ಹೋಗೋಣವಾ 50 ವರ್ಷಗಳ ಹಿಂದೆ. ಇಡೀ ತಿಂಗಳ ದಿನಸಿ 20 ರೂಪಾಯಿ, ಸಿನಿಮಾ ಟಿಕೆಟು ಕೇವಲ 1 ರೂಪಾಯಿ, ಡಾಕ್ಟರ್ ಫೀಸು ಕೇವಲ 2 ರೂಪಾಯಿ. ಏನು, ಎಲ್ಲಿ? ಅದೇ ನಮ್ಮ ವಡ್ರಳ್ಳಿನಲ್ಲಿ. ಅಲ್ಲೋ ಏಕೋಪಾಧ್ಯಾಯ ಮಾಸ್ತ್ರು ಭೀಮರಾಯರು, ಅವ್ರ ಪತ್ನಿ ಕಾವೇರಮ್ಮ, ತಮ್ಮನ ಪಕ್ಷಪಾತಿ, ಇನ್ನೋ ಭಾವ ಮೈದ್ನ, ವೈದ್ಯ ಮಹಾಶಯ ಡಾಕ್ಟರ್ ಶ್ರೀನಿವಾಸರಾಯ. ಓ ಮಾಸ್ತ್ರು ಪಕ್ಕದಲ್ಲಿ ಕೆಲಸ ಮುಗಿಸಿ ಮನೆಗೆ ಬೆಳಗಿನ ಜಾವ ಬರ್ತವ್ರೆ, ನೋಡೋಣ ಏನಾಗುತ್ತೆ ಈಗ ಅಂತ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಸಾಕಾಯ್ತು. ಕರ್ತವ್ಯಂ ದೈವಮಾಹ್ನಿಕಂ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದು. ಕೈಲಾಸ ಫಾರ್ಮಸಿ, ನಿಮ್ ವೈದ್ಯಕೀಯ ಬೆಂಕಿ ಹಾಕ. ಅಲ್ಲ, ನಾನು 2 ದಿನ ಊರಲಿಲ್ಲ ಅಂತ ಹೇಳಿ ಮನೇನೆ ಆಸ್ಪತ್ರೆ ಮಾಡಿಬಿಟ್ಟಿದಾನ. ಕೈಲಾಸ ಫಾರ್ಮಸಿ ಹೆಸರು ಸಮಂಜಸವಾಗಿದೆ. ಇವನು ಕೊಟ್ಟು ಔಷಧಿ ಕುಡಿದ್ರೆ ರೋಗಿಗೆ ಕೈಲಾಸವೇ ಗತಿ. ಏನ್ ಮಾಡೋದು ಈ ಮುಟ್ಟ ನನಗೆ, ನನಗಂತೂ ತೋಚ್ತಾ ಇಲ್ಲಪ್ಪ. ಏನು ಅಂದ್ರೆ ಹೋದ ಕೆಲ್ಸ ಆಯ್ತಾ? ಇಲ್ಲಿ ಯಾಕೆ ಹಿಂಗ್ ಕೂತಿದ್ದೀರಿ ಅಂದ್ರೆ ತಲೆ ಮೇಲೆ ಕೈ ಹೊತ್ಕೊಂಡು? ಇವತ್ತೇನೋ ಶಾಲೆಗೆ ರಜವೆ ನಿಮಗೆ, ಏನಾಯ್ತು ಅಂತ ಹೀಗ್ ಕೂತಿದ್ದೀರಿ? ಏನಾಯ್ತೆ ನೋಡೇ, ಇದೇನ್ ಮನೆಯೋ ಆಸ್ಪತ್ರೆಯೋ? ನಿನ್ ತಮ್ಮನ ಕಾಲದಿಂದ ನಾವು ಬದುಕೋ ಹಾಗೆ ಇಲ್ಲ. ಅವನ್ ವೈದ್ಯಕೀಯದಿಂದ ನಾನ್ ಹಳ್ಳಿಲಿ ತಲೆ ಎತ್ಕೊಂಡು ತಿರುಗಾಡೋದೇ ಕಷ್ಟವಾಗಿದೆ. ಏನೋ ಈ ಹಳ್ಳಿ ತುಂಬಾ ಬರೀ ದಡ್ರ ಇರೋದ್ರಿಂದ ಅವನ್ ಗತಿ ಉಳಿದಿದೆ. ಇಲ್ದೆ ಹೋಗಿದ್ರೆ ಅವನ್ ಸೊಂಟ ಮುರಿದು ಆಸ್ಪತ್ರೆಗೆ ಸೇರಿಸ್ತಾ ಇದ್ರು ಅಷ್ಟೇ. ಸಾಕು ಸುಮ್ನೀರಿ ಅಂದ್ರೆ, ನಿಮ್ಗೇನ್ ಗೊತ್ತು ಅವನ್ ಕೈಗುಣ? ಅವನ್ನ ಕಂಡ್ರಂತ ಜನ ಪ್ರಾಣನೆ ಬಿಡ್ತಾರೆ, ಸುಮ್ನೆ ಯಾಕೆ ಹೀಯಾಳಿಸ್ತಿರೋ ಏನೋ. ಆಹಾ, ಸತ್ಯವಾದ ಮಾತೇ ಹೇಳ್ದೆ, ಆದ್ರೆ ಸ್ವಲ್ಪ ತಪ್ಪಿದೆ ಅಷ್ಟೇ. ಅವನನ್ನ ಕಂಡ್ರೆ ಜನ ಪ್ರಾಣ ಬಿಡೋಲ್ಲ, ಆದ್ರೆ ಅವನ್ ಕೊಟ್ಟು ಔಷಧಿ ಕುಡಿದ್ರೆ ಮಾತ್ರ ಖಂಡಿತ ಬಿಡ್ತಾರೆ.
ಅಲ್ಲ ಕಣೆ, ಮಾಸ್ ಎತ್ತಿದ್ರೆ ವಹಿಸ್ಕೊಂಡು ಬಂದ್ಬಿಡ್ತೀಯಲ್ಲ, ಅದ್ಯಾವ ವೈದ್ಯಕೀಯ ಕಾಲೇಜ್ನಾಗ ಓದಿದ್ದಾನೆ ನಿಂತಮ್ಮ? ಅಲ್ಲ ಅಂದ್ರೆ ನನಗೆ ನಿಮ್ಗೆ ಏನ್ ಗೊತ್ತು ಅಂದ್ರೆ ವೈದ್ಯಕೀಯ? ಮತ್ತೆ ಹಾಗೆಲ್ಲ ನೋಡದೆ ಹೋದ್ರೆ ಕಾಯಿಲೆ ಗೊತ್ತಾಗೋದಾದ್ರೂ ಹೇಗೆ ಹೇಳಿ? ಅಷ್ಟು ಮಟ್ಟಿಗೆ ಯಾವ ಡಾಕ್ಟರ್ ತಾನೇ ನೋಡ್ತಾರೆ? ಪಾಪ, ಅವನ ಅದೃಷ್ಟ ಒಂದು ಚೆನ್ನಾಗಿದ್ದಿದ್ರೆ ಇಷ್ಟೊತ್ತಿಗೆ ದೊಡ್ಡ ಸರ್ಜನೆ ಆಗ್ತಾ ಇದ್ದ. ಹೌದು ಹೌದು, ದೊಡ್ಡ ಸರ್ಜನೆ ಆಗ್ತಾ ಇದ್ದ. ಸದ್ಯ ಅವನ ಅದೃಷ್ಟ ಚೆನ್ನಾಗಿಲ್ದೇ ಇದ್ದಿದ್ದೇ ಒಳ್ಳೇದಾಯ್ತು. ಇಲ್ಲದೆ ಹೋಗಿದ್ರೆ ಅದೆಷ್ಟು ಜನರನ್ನ ಕೈಲಾಸಕ್ಕೆ ಕಳಿಸ್ತಾ ಇದ್ನೋ ದೇವ್ರಿಗೆ ಗೊತ್ತು. ಅಲ್ಲಿ ನೋಡು, ಬಂದ ನಿನ್ ತಮ್ಮ ಪುಣ್ಯಾತ್ಮ. ಹಲೋ ಮಾಮಯ್ಯ, ಹೌ ಡು ಯು ಡು? ಯಾಕೆ ಈಗ ನೋಡ್ತಾ ಇದ್ದೀರಾ? ಆರೋಗ್ಯ ತಾನೆ? ಮಕ್ಕ ನೋಡು ಯಾಕೋ ಅನಿಮಿಕ್ ತರ ಕಾಣುತ್ತೆ. ತಾಳಿ ಬಾಬಯ್ಯ, ಈ ಉದಾಸೀನ ಮಾಡೋದು ಬಹಳ ಅಪಾಯ. ನಾನು ಮನೇಲಿದ್ದು ಹೀಗೆ ಮಾಡೋದೆ. ತಾಳಿ, ಪರೀಕ್ಷೆ ಮಾಡಿ ಬಿಡ್ತೀನಿ. ಹೇಯ್ ನಿಲ್ಲು ನಿಲ್ಲು, ಬುರುಡೆ ಬುರುಡೆ ಹೊಡೆದ್ಬಿಟ್ಟು ನಿನ್ನ ತಂಟೆಗೆ ಬಂದ್ರೆ ಅನಿಮಿಕ್ ಆಗಿದೆಯಂತೆ. ಅಲ್ಲ, ನನ್ನೇನು ಹಳ್ಳಿ ಗುಗ್ಗು ಅಂತ ತಿಳ್ಕೊಂಡೇನೋ? ಔಷಧಿ ಕೊಡ್ತಾನಂತೆ ಔಷಧಿ. ಮಾರಾಯ, ಕೈ ಮುಗಿತೇನೆ, ನಿನ್ನ ಔಷಧಿ ಮಾತ್ರ ಬೇಡ. ಅದ್ ಯಾಕೆ ಹಾಗೆ ಮಾಡ್ತೀರಿ ಅಂದ್ರೆ ಸುಮ್ನಿರಿ, ಪರೀಕ್ಷೆ ಮಾಡ್ಲಿ. ಅಷ್ಟು ಅಂತಃಕರಣದಿಂದ ಯಾರು ನೋಡ್ತಾರೆ ಹೇಳಿ? ಸೀನು ನೋಡಪ್ಪ, ಯಾಕೋ ಎರಡು ದಿವಸದಿಂದ ಗಂಟು ನೋವು ಅಂತ ಒಂದೇ ಸಮನೆ ಒದ್ದಾಡ್ತಿದ್ದಾರೆ. ಸರಿಯಾಗಿ ಊಟ ಸಹ ಮಾಡ್ತಾ ಇಲ್ಲ. ಹೌದಾ ಬಾಬಾ, ಗಂಟು ನೋವಾಗಿದೆಯಾ? ನಾನ್ ಮನೇಲಿದ್ದು ದಂಡು ಆಯ್ತು. ಇಲ್ಲಿ ಕೂತ್ಕೊಳ್ಳಿ, ಗಂಟಿಗೆ ಸ್ವಲ್ಪ ಔಷಧಿ ಹಾಕ್ತೀನಿ. ಮಾರಾಯ, ನಿನ್ ಔಷಧಿ ಮಾತ್ರ ಬೇಡ, ನಾನು ಇನ್ನೂ ನಾಲ್ಕು ದಿನ ಬದುಕಬೇಕು ಅಂದ್ಕೊಂಡಿದ್ದೀನಿ. ಲೇ, ಶಾಲೆಗೆ ಹೊತ್ತಾಯ್ತು, ನಡಿಯ ಊಟ ಬರಿಸ್ಬಾ. ಸರಿ ಅಂದ್ರೆ ಬನ್ನಿ, ಅಡಿಗೆ ಆರೋಗ್ತಾ ಇದೆ. ಅಲ್ಲ, ನನ್ನ ಭಾವ ಹಿಂಗೆ ಎಷ್ಟು ಹೆದರಿಕೆ ಅಂತೀನಿ. ಹೀಗೆ ಹೆದರಿ ಹೆದರಿ ಕಾಯಿಲೆ ಜಾಸ್ತಿ ಮಾಡ್ಕೊಂಡು ಆಮೇಲೆ ಕಣ್ಕೊಂಡು ಬಿಡ್ತಾರಷ್ಟೇ. ಅಲ್ಲ, ನನ್ನ ವೈದ್ಯಕೀಯ ಅಂದರೆ ಇಷ್ಟೊಂದು ಅಸಡ್ಡೆ ಆಗಿಬಿಟ್ಟಿದೆ ಎಲ್ಲರಿಗೂ. ನನ್ನ ಕೈಗುಣ ಏನು ಅನ್ನೋದು ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇರಲಿ. ಅಯ್ಯೋ ಅಮ್ಮ ಅಪ್ಪ, ನಾವು ತಡಿಲಾರೆ ಶರಣನ ನೋಡ್ಯಾ? ಶರಣು ಶರಣು ಬಾರಯ್ಯ. ಏನಯ್ಯ ನೀನು ಅವತಾರ? ಕಾಲು ದೊಡ್ಡ ಬಟ್ಟೆ ಸುತ್ಕೊಂಡಿದೀಯ, ಏನಾಗಿದೆ ಕಾಲ್ಗೆ? ಏನ್ ಹೇಳಿ ಬುದ್ಧಿ, 3 ದಿವಸದಿಂದ ಕಾಲ್ ಬಾತು ತುಂಬಾ ನೋಯ್ತಿದೆ. ರಾತ್ರಿ ಎಲ್ಲ ನಿದ್ದೆ ಬರದೆ ಒದ್ದಾಡ್ತೀವಿ. ಏನಾದ್ರೂ ಔಷಧಿ ಕೊಟ್ಟು ಕಾಪಾಡ್ದ ನೋಡಿಯ, ಪ್ರಾಣ ಕಳ್ಕೊಂಡ್ಬಿಡ್ಬೇಕು ಅಂತ ಅನ್ಸ್ತೈತಿ. ಆ ಕೆಲ್ಸ ನನಗ್ ಬಿಡಯ್ಯ, ನಾನು ಯಾಕೆ ಇರೋದು? ಬಾ ಇಲ್ಲಿ ಕೂತ್ಕೋ. ಏನಯ್ಯ ನಿನ್ ಹೆಸರು? ನಿಂಗಪ್ಪ ಬುದ್ಧಿ. ಏನ್ ಚಾಕ್ರಿ ಮಾಡ್ತೀಯ? ಏನೋ ಅದು ಇದು ಕೆಲ್ಸ ಮಾಡ್ಕೊಂಡಿದೀನ್ ಬುದ್ಧಿ. ಸರಿ, ಕಾಲ್ನ ಇಲ್ಲಿ ಸ್ಟೂಲ್ ಮೇಲೆ ಇಡು. ಸರಿ, ಕೆಳಗಡೆ ಇಡು. ಇಲ್ಲಿ ಕಣ್ಣು ತೋರ್ಸು, ಗುಡ್ಡೆ ಮೇಲಕ್ ಮಾಡು. ಅಲ್ಲಿ ಬಾಯ ಅನ್ನು, ನಾಲ್ಗೆ ತೋರ್ಸಯ್ಯ. ಸರಿ, ಬಾಯ್ ಮುಚ್ಚು. ತೂ ಅವಿವೇಕಿ, ತಲೆ ಬುದ್ಧಿಗೆ ಇದೆಯಲ್ವ ನಿನ್ಗೆ? ಏನ್ ನನ್ ಬಾಯ್ ಮುಚ್ತೀಯಲ್ಲಯ್ಯ, ಕೂತ್ಕೋ ಅಲ್ಲಿ. ತಪ್ಪಾಯ್ತು ಬುದ್ಧಿ, ನನ್ ಬಾಯ್ ಮುಚ್ಚ ಕೇಳಿದ್ರ ಬಿಡಿ. ಅಲ್ಲ ಬುದ್ಧಿ, ಕಾಲ್ ನೋವು ಅಂದ್ರೆ ಕಣ್ಣು ಮೂಗು ಬಾಯಿ ಇದೆಲ್ಲ ಯಾಕೆ ನೋಡಕ್ ಹೊಂಟಿರಿ? ಸುಮ್ನಿರಯ್ಯ, ನಿನ್ಗೆಲ್ಲವೆಲ್ಲ ಏನ್ ಗೊತ್ತು? ರೋಗಿ ನೋಡ್ತಿದ್ದಂಗೆ ಔಷಧಿ ಕೊಡಕ್ಕೆ ನಾನೇನ್ ಪಟ್ಟು ಡಾಕ್ಟರ್ ಅಂತ ತಿಳ್ಕೊಂಡಿಯ? ನೋಡು ಅದಿರ್ಲಿ, ನೋಡಿಲಿ ಈ ಕೊಳವಿ ಇದೆಯಲ್ಲ, ಕೊಳವಿನ ಕಿವಿಲಿ ಇಟ್ಕೊಂಡು ಇದ್ರ ಪರೀಕ್ಷೆ ಮಾಡಿ ಔಷಧಿ ಕೊಡಕ್ಕೆ 5 ರೂಪಾಯಿ ಆಗುತ್ತೆ. ಈ ಥರ್ಮಾಮೀಟ್ರ್ ಇಟ್ಬಿಟ್ಟು ಬಾಯಲ್ಲಿ ನೋಡ್ಬಿಟ್ಟು ಔಷಧಿ ಕೊಡಕ್ಕೆ 3 ರೂಪಾಯಿ ಆಗುತ್ತೆ. ಸುಮ್ಮನೆ ಹಾಗೆ ಕಣ್ಣಲ್ಲಿ ನೋಡ್ಬಿಟ್ಟು ಔಷಧಿ ಕೊಡಕ್ಕೆ 2 ರೂಪಾಯಿ ಆಗುತ್ತೆ. ಹೇಗ್ ಕೊಡ್ಲಿ ಹೇಳು? ಅಲ್ಲ ಬುದ್ಧಿ, ಈ ಕೊಳವಿಲಿ ನೋಡಕ್ಕೆ 5 ರೂಪಾಯಿ ಯಾಕೆ ಕೊಡ್ಬೇಕು? ಇದಕ್ಕೆ ಯಾಕೆ 5 ರೂಪಾಯಿ ಕೊಡ್ಬೇಕು ಅಂತೀಯ? ನೋಡಯ್ಯ, ಇದನ್ನ ಕಿವಿಲಿ ಇಟ್ಕೊಂಡು ಈ ಪದಕ ಇದ್ದಂಗೆ ಇದೆಯಲ್ಲ, ಇದನ್ನ ನೀನ್ ಗಾಯದ ಮೇಲೆ ಇಟ್ರೆ ನೀನ್ ಏನ್ ಗಾಯ ಆಗಿದೆ ಅಂತ ಹೇಳುತ್ತಯ್ಯ. ಹೌದಾ ಬುದ್ಧಿ? ಹಂಗಾದ್ರೆ ಆ ಕೊಳವಿಲೇ ನೋಡ್ಬಿಡಿ ನಾನು ನೋಡಿಯ. ಸರಿ, 5 ರೂಪಾಯಿ ಹೋದ್ರು ಚಿಂತೆ ಇಲ್ಲ. ಸರಿ ಸರಿ, ಇಡು ಕಾಲ್ನ ಸ್ಟೂಲ್ ಮೇಲೆ, ಇದರಿಂದಾನೆ ಪರೀಕ್ಷೆ ಮಾಡ್ತೀನಿ. ಏನ್ ಹೇಳ್ತೈತೆ ಬುದ್ಧಿ ಈ ಕೊಳವಿ? ಹೇಳ್ತು ನೋಡು. ಇವಾಗ ಒಂದ್ ಮುಲಾಮ್ ಕೊಡ್ತೀನಿ, ಅದನ್ನ ದಿನಕ್ಕೆ 2 ಸಲ ಹಚ್ಚು, 1 ವಾರದಲ್ಲಿ ಎಲ್ಲ ಕಡಿಮೆ ಆಗೋಗುತ್ತೆ. ಹೌದಾ ಬುದ್ಧಿ? ಹಂಗೆ ಆಗ್ಲಿ ನನ್ ನೋಡಿಯ, ತಗೊಳ್ಳಿ ನಿಮ್ ಪಿ ಜು. ನೋವು ಜಾಸ್ತಿ ಆದ್ರೆ ಮತ್ತೆ ಬರ್ತೀನಿ. ಆಯ್ತು ಆಯ್ತು ಆಯ್ತು.
ಅದೃಷ್ಟ ಅಂದ್ರೆ ಹೀಗಿರ್ಬೇಕು, ಎಲ್ಲರಿಗೂ ಬಾ ಅಂದ್ರೆ ಬರುತ್ತೀಯ. ಸುಮ್ಮನೆ ಹೋದ ತಕ್ಷಣ ವೈದ್ಯರಾಗಲ್ಲ, ಅದಕ್ಕೂ ಅನುಭವ ಬೇಕು. ಬೆಳಗ್ಗೆ ಬೆಳಗ್ಗೆ 5 ರೂಪಾಯಿ ಬೋಣಿ, ಪರವಾಗಿಲ್ಲ. ಇನ್ನೊಬ್ಬರು ರೋಗಿ ಬರ್ತಾ ಇದ್ದಾಗಿದೆ, ಕೈ ಬೇರೆ ಬ್ಯಾಂಡೇಜ್ ಸುತ್ತಕೊಂಡಿದ್ದಾನೆ. ನಿನ್ ಕೈಗೆ ಮುರಿದಿದೀವೇನೋ ನೋಡೋಣ. ಅಯ್ಯೋ ಅವ್ವಾ ಬುದ್ಧಿ, ನಾವು ತಡಿಯಕ್ಕಾಯ್ತಾ ಇಲ್ಲ, ಪ್ರಾಣ ಹೋಗೋಷ್ಟು ಬ್ಯಾನಿ ಆಗ್ತಾ ಐತೆ. ಏನಾದ್ರೂ ಹೊಸಿ ಔಷಧಿ ಹಾಕಿ ಕಾಪಾಡಿ ಸ್ವಾಮಿ. ಮರ ಕುಯ್ಲಿಕ್ಕೆ ಹೋಗಿ ಕೈ ಕುಯ್ಕೊಂಡ್ಬಿಟ್ಟೆ, ಬೆರಳು ಕತ್ತರಿಸೋಗೈತೆ. ರಾತ್ರಿ ಎಲ್ಲ ಕಣ್ ಬಿಟ್ಕೊಂಡೇ ಮಲಗಿದ್ದೆ, ನಿದ್ರೆನೆ ಬರ್ಲಿಲ್ಲ. ಅದಡ್ಡ, ಕಣ್ ಬಿಟ್ಕೊಂಡು ಮಲ್ಕೊಂಡ್ರೆ ನಿದ್ದೆ ಬರ್ತೀಯನಯ್ಯ. ನಿದ್ದೆ ಮಾಡ್ಬೇಕು ಅಂದ್ರೆ ಕಣ್ ಮುಚ್ಕೊಂಡು ಮಲ್ಕೋಬೇಕು. ಕೂತ್ಕೋ. ಏನ್ ನಿನ್ನ ಹೆಸರು? ಕರಿಯ ಬುದ್ಧಿ. ಅಯ್ಯೋ ತುಂಬಾ ನೋವು. ಎಷ್ಟಯ್ಯ ವಯಸ್ಸು? ನನ್ ನೆನ್ಪಿಲ್ಲ ಬುದ್ಧಿ. ನಮ್ಮೂರ್ಗೆ ಪಿಲ್ಲೆಗ್ ಬಂದಾಗ ನಮ್ಮ 3-4 ವರ್ಷದ ಹುಡ್ಗ ಆಗಿದ್ದೆ. ಅಪ್ಪಪ್ಪ, ಈ ಕೈಗೆ ಏನಾದ್ರೂ ಹಸಿ ಔಷಧಿ ಹಾಕಿ ಜಲ್ದಿ. ಏನ್ ಕೆಲಸ ಮಾಡ್ಕೊಂಡಿದ್ಯಾ? ಕೂಲಿ ಮಾಡ್ತೀನಿ ಬುದ್ಧಿ, ಕಟ್ಕೆ ಹೊಡಿತೀನಿ. ಅಯ್ಯೋ ತುಂಬಾ ನೋವು ಐತೈತೆ ಬುದ್ಧಿ. ಎಷ್ಟ್ ಸಂಪಾದಿಸ್ತೀಯ? ಅಯ್ಯಾ ಬಿಡಿ ಬುದ್ಧಿ, ಇದೇನು ಹುಡುಗಾಟ ಮಾಡ್ತಿರಲ್ಲ, ಒಳ್ಳೆ ಹೆಣ್ ಕೊಡೋ ವಿಚಾರಿಸ್ದಂಗೆ ವಿಚಾರಿಸ್ಕೊಂಡು. ಸಿಟ್ಟಾಗ್ಬೇಡಯ್ಯ, ಬಾರಯ್ಯ ಕೂತ್ಕೊಳ್ಳಯ್ಯ ಇಲ್ಲಿ. ನಾನು ಎಲ್ಲ ಕೇಳಿ ಔಷಧಿ ಹಾಕೋದು, ಗೊತ್ತಾಯ್ತಾ? ಸರಿ, ನಿನ್ ಗಾಯ ನೋಡ್ಬಿಟ್ಟು ಔಷಧಿ ಹಾಕ್ಬೇಕು. ಔಷಧಿ ಹಾಕಿದ್ರೆ ತುಂಬಾ ನೋವಾಗುತ್ತೆ, ಹೆದರ್ಕೋಬೇಡ. ಅದಕ್ಕೊಂದು ಉಪಾಯ ಇದೆ ನೋಡು, ಈ ಹತ್ತಿಲಿ ಒಂದು ಔಷಧಿನ ಹದ್ಬಿಟ್ಟು ನೀನ್ ಮೂಗ ಹತ್ರ ಇಡ್ತೀನಿ, ಹಂಗೆ ಉಸಿರು ತಗೊಳ್ತಾ 1, 2, 3 ಎಣಿಸ್ಕೊಳ್ತಾ ಹೋಗು, ಹಂಗೆ ಎಚ್ಚರಿಕೆ ತಪ್ಪುತ್ತೆ, ಗೊತ್ತಾಯ್ತಾ? ಇವಾಗ ನಿನಗೆ ಎಚ್ಚರಿಕೆ ತಪ್ಪಿಸಿ ಒಂಚೂರು ನೋವಾಗ್ದಂಗೆ ಔಷಧಿ ಹಾಕ್ತೀನಿ, ಆವಾಗ ನನ್ನ ಕೈ ಚಳಕ ಏನು ಅನ್ನೋದು ನಿನಗೆ ಗೊತ್ತಾಗುತ್ತೆ. ಇಲ್ಲಿ ಸ್ವಲ್ಪ ತಲೆ ಎತ್ತು, ಹಂಗೆ ಹಂಗೆ ಮೂಗ ಹತ್ರ ಇಡ್ತಾ ಇದ್ದೀನಿ, ಉಸಿರು ಎಳ್ಕೊಂತ ಹಂಗೆ 1, 2 ಎಣಿಸ್ಕೊಳ್ತಾ ಹೋಗು. 1, 2, 3, 4, 5, 6, 7, 8, 9, 10. ಎಚ್ಚರಿಕೆ ತಪ್ಪು ಅನ್ಸುತ್ತೆ. ಇವಾಗ ಏನಾಗಿದೆ ನೋಡೋಣ. ಗಾಯ? ಅಯ್ಯೋ ಸತ್ತೆ, ಕೈ ಬಿಡ್ರಿ, ಮುಟ್ಬೇಡಿ. ಏನಯ್ಯ ಕೈ ಮುಟ್ಟಿದ್ದಂಗೆ ನೀ ಕೊಡ್ಕೊಂಡು ಇದ್ದಿಲ್ಲ ಯಾ? ಏನು ಎಚ್ಚರಿಕೆ ತಪ್ಪಲಿಲ್ಲ ನಿನ್ಗೆ? ಎಚ್ಚರಿಕೆನೂ ತಪ್ಪಲಿಲ್ಲ, ಏನೂ ಇಲ್ಲ. ಅಯ್ಯೋ ತುಂಬಾ ನೋವು ಆಯ್ತೈತೆ ಬುದ್ಧಿ. ಹಾಗಾದ್ರೆ 10 ರ ತನಕ ಎಣಿಸಿ ಯಾಕಯ್ಯ ಸುಮ್ಮನೆ? ಅದೆ ನಾನೇನ್ ಮಾಡ್ಲಿ ಬುದ್ಧಿ, ನಂಗೆ ಮಗ್ಗಿ ಬರೋದೆ 10 ಗಂಟೆ. ಕತ್ತೆ, ಎಂತ ರೋಗಿ ಸಿಕ್ಕಿದ್ನಯ್ಯ ನನ್ಗೆ? ಅಲ್ಲ, ಕ್ಲೋರೋಫಾರಂನಲ್ಲಿ ಕೊಟ್ಟರು ಕೂಡ ಇವನು ಎಚ್ಚರಿಕೆ ತಪ್ಪಲಿಲ್ಲ ಅಂದ್ರೆ ಎಂತ ಗಟ್ಟಿ ರೋಗಿ ಇರ್ಬೇಕು ಅಂತೀನಿ? ಅಥವಾ ನಾನೇ ಬೇರೆ ಯಾವ್ದಾರ ಹೋಗ್ತಿಲ್ಲದ್ದು ನಾವು ಏನು ತಿಳಿಲಿಲ್ವಲ್ಲ. ಯಾಕೀಗ ಯಾವ ಬರ ಎಲ್ಲಿ ಕೂತ್ಕೋ ನೋಡು. ನಿನ್ಗೂನು ಈ ಕೊಳವೆಯಿಂದಾನೇ ಪರೀಕ್ಷೆ ಮಾಡಿ ಔಷಧಿ ಕೊಡ್ತೀನಿ. ಇದರಿಂದ ಪರೀಕ್ಷೆ ಮಾಡಿದ್ರೆ 5 ರೂಪಾಯಿ ಕೊಡ್ಬೇಕು. 5, 10 ಎಷ್ಟಾದ್ರೂ ಆಗ್ಲಿ, ಮೊದಲು ನೋವು ಕಡಿಮೆ ಮಾಡಿ ಬುದ್ಧಿ. ಸರಿ ನೋಡ್ತೀನಿ ಬಾ. ಹಾ ಸೆಪ್ಟಿಕ್ ಆಗಿದೆಯಾ? ಸರಿ. ಯಾರ ಜೊತೆಗೆ ಬುದ್ಧಿ ತಾವು ಮಾತಾಡ್ತಿದ್ದು? ಎಲ್ಲ ವಿಚಿತ್ರವಾಗಿದೆಯಲ್ಲ. ಅದಡ್ಡ ನೋಡು, ಇದನ್ನ ಕಿವಿಲಿ ಇಟ್ಕೊಂಡು ಈ ಪದಕ ಇದೆಯಲ್ಲ, ಇದನ್ನ ನಿನ್ ಗಾಯದ ಮೇಲೆ ಇಟ್ರೆ ನಿನ್ಗೆ ಏನ್ ಗಾಯ ಆಗಿದೆ, ಅದಕ್ಕೆ ಏನ್ ಔಷಧಿ ಕೊಡ್ಬೇಕು, ಎಲ್ಲ ಕಿವಿಲಿ ಹೇಳುತ್ತಯ್ಯ. ಹೌದಾ ಬುದ್ಧಿ? ಒಬ್ಬಾ ಏನೇನ್ ಕಂಡು ಹಿಡಿದ್ಬಿಟ್ಟವ್ರಿ ಮಂದಿ. ಅಲ್ಲ ಬುದ್ಧಿ, ಈ ಕೊಳವಿ ಕಾಯಿಲೆ ಔಷಧಿ ಎಳ್ಳನ್ನು ಹೇಳಿದ ಮ್ಯಾಕೆ ಇನ್ ಡಾಕ್ಟರ್ ಪರೀಕ್ಷೆ ಯಾಕೆ ಓದ್ಬೇಕು? ಇಂಥದ್ದೊಂದು ಕೊಳವೆ ಕೊಂಡ್ಬಿಟ್ರೆ ಆಯ್ತಲ್ವ. ಸುಮ್ಮನೆ ಇರೋ ತಲೆ ಹರಟೆ ತಗೋ ಈ ಔಷಧಿನ, ರಾತ್ರಿ ಮಲ್ಕೋಬೇಕಾದ್ರೆ ಕೈಗೆ ಹಚ್ಚು. 2 ದಿನಕ್ಕೆ ಕೊಟ್ಟಿದ್ದೀನಿ, ಎಲ್ಲಿ ಫೀಸ್ ತೆಗಿ ತಗೊಳ್ಳಿ ಬುದ್ಧಿ. ಇದನ್ನ ಹಚ್ಕೊಂಡ್ರೆ ನೋವು ಕಡಿಮೆ ಆಯ್ತತ್ತ ಬುದ್ಧಿ. ಅಯ್ಯೋ ಯಾಕಯ್ಯ ಹೆದರ್ತೀಯ? ನಾಡಿದ್ದು ಅನ್ನೋದ್ರಲ್ಲಿ ನಿನ್ ಕೈ ನಿನಗೆ ಗುರುತಿಸಲ್ಲ, ಆಗಾಗೋಗಿರ್ತ ಹೋಗು. ಸರಿ ಬುದ್ಧಿ, ಹೋಯ್ತೀನಿ. ನಮಸ್ಕಾರ. ಆಯ್ತು ಹೋಗು. ಅಲ್ಲ
ಈ ಹಳ್ಳಿಲಿ ಎಷ್ಟು ಬೇಗ ದುಡಿಬಹುದು? ಅರ್ಧ ಗಂಟೆಯಲ್ಲಿ 10 ರೂಪಾಯಿ ಬಂತಲ್ಲ, ಅದೃಷ್ಟ ಅಂದ್ರೆ ಇದು. ಏನ್ ಬಾಬ ಸ್ಕೂಲ್ ಹೊರಟ್ರಾ? ಇಲ್ಲ, ನಿನ್ ಮುಂದೆ ಕುಕ್ಕರ್ಸ್ಕೊಳಕ್ ಬಂದೆ. ನಡಿಯ ಒಳಗೆ, ನಿಮ್ಮ ಅಕ್ಕ ಕಾಯ್ತಿದ್ದಾಳೆ. ನನಗೂ ಹಶವಾಗ್ತಾ ಇದೆ, ಹೋಗ್ತೀನಿ. ಅಕ್ಕ ಬಂದೆ, ಎಲೆ ಹಾಕು. ಈ ಭಾಮಗಿದ್ನ ಯಾವಾಗ ಇಲ್ಲಿಂದ ತೊರಗ್ತಾನೋ ನಾನ್ ಬೇರೆ ಕಾಣೆ. ಏನಾದ್ರು ಬೈದೆ ಅಂದ್ರೆ ಇವಳು ಮುಖ ಗಂಟಿಕೊಂಡು ಜಗಳಕ್ಕೆ ಬರ್ತಾಳೆ. ಸುಮ್ಮನೆ ಇದ್ರೆ ಇವನಿಂದ ನಮ್ಗೆ ಮಾನ ಬರಲ್ಲ. ಒಟ್ಟಿನಲ್ಲಿ ಆ ದೇವರೇ ನಮ್ಮನ್ನು ಕಾಪಾಡಬೇಕು. ಹ್ಮ್, ಹೊತ್ತಾಯ್ತು ಒಂದು ಕಾಣುತ್ತೆ, ಶಾಲೆಗೆ ಹೋಗೋಣ. ಇಲ್ಲ ಅಲ್ಲಿ ಹೋಗಿ ಆ ದೊಡ್ಡ ಮಕ್ಕಳ ಹತ್ರ ಹಣೆ ಚಚ್ಕೋಬೇಕು. ಅಬ್ಬಬ್ಬಬ್ಬಾ, ನನಗಂತೂ ಸುತ್ತಿ ಸುತ್ತಿ ಸಾಕಾಯ್ತು. ಅಲ್ಲ, ಒಂದು ಗಂಟೆಯಿಂದ ಅಲಿತಾ ಇದ್ದೀನಿ. ಈ ಹಾಲ್ ಹಳ್ಳಿಲಿ ಒಬ್ರಾದ್ರೂ ಕಣ್ಣಿಗೆ ಬೀಳೋದು ಬೇಡವೆ. ಇನ್ನು ಆ ಶಾಲೆಯಲ್ಲಿದೆ ಅಂತ ಹುಡುಕಿ ಇನ್ಸ್ಪೆಕ್ಷನ್ ಮುಗಿಸಿ ಹೋಗೋದು ಅಂದರೆ ಇನ್ನು ಎಷ್ಟೊತ್ತು ತಗೊಳತ್ತೋ ಏನೋ, ಆ ದೇವರಿಗೆ ಗೊತ್ತು. ಒಟ್ಟಿನಲ್ಲಿ ಇವತ್ತೆಲ್ಲ ಉಪವಾಸವೇ ಅಂತ ಕಾಣುತ್ತೆ. ಈ ದರಿದ್ರದ ಹಳ್ಳಿಲಿ ಕುಡಿಯೋಕೆ ಒಂದು ಗುಟ್ಕ್ ನೀರು ಕೂಡ ಸಿಗೋ ಆಗಿಲ್ಲ. ಇನ್ನು ಈ ಸರ್ಕಾರದವರು 6 ತಿಂಗಳಿಗೂ ಆ ದಿಕ್ಕಿಂದ ಈ ದಿಕ್ಕಿಗೆ ನಮ್ಮನ್ನು ವರ್ಗ ಮಾಡಿ ಪ್ರಾಣ ತಿಂತಾರಷ್ಟೆ. ಓ, ಅಲ್ಲಿ ಯಾವುದೋ ರೈತ ಈ ಕಡೆನೆ ಬರ್ತಿರೋಗಿದೆ, ಅವನನ್ನಾದ್ರೂ ವಿಚಾರಿಸೋಣ. ಅಯ್ಯ ಸ್ವಲ್ಪ ನಿಂತ್ಕೋ, ಒಡ್ರಳ್ಳಿ ಇದೆ ತಾನೇ? ಹೌದು ಅಮ್ಮವ್ರೇ, ತಾವ್ ಯಾರು? ಅಯ್ಯೋ, ನಾನೊಬ್ಬ ಇನ್ಸ್ಪೆಕ್ಟರ್ ಕಣಯ್ಯ. ಇನ್ಸ್ಪೆಕ್ಟ್ರೇ, ತಪ್ಪಾಯ್ತು, ನಮ್ಮವ್ವ ಸಂಸಿ ಗೊತ್ತಾಗ್ಲಿಲ್ಲ. ಪರವಾಗಿಲ್ವೇ, ಇನ್ಸ್ಪೆಕ್ಟರ್ ಅಂದ್ರೆ ಬಹಳ ಗೌರವ ಇದೆ ಈ ಹಳ್ಳಿಲಿ. ಯಾರಯ್ಯ ಇಲ್ಲಿ ಮಾಸ್ತರು? ಮಾಸ್ತರು ಅವ್ರು ಏನ್ ಮಾಡೋರೇ ನಮ್ಮವ್ವ? ಹೌದು, ನಿಮಗೆ ಮಾಸ್ತರ್ ಬೇಕಿತ್ತ ಅಥವಾ ಅವ್ರ ಬಾಮ ಇದ್ದ ಡಾಕಟ್ರ ಬೇಕಿತ್ತ? ನನಗೆ ಗೊತ್ತಿತ್ತು, ಒಂದಲ್ಲ ಒಂದ್ ಕಿತ ಈ ಡಾಕಟ್ರು ಇನ್ಸ್ಪೆಕ್ಟರ್ ಕೈಗೆ ಸಿಕ್ಕಾಕತಾನೆ ಅಂತ. ಯಾರ ವಿಚಾರನಯ್ಯ ನೀವು ಮಾತಾಡ್ತಿರೋದು? ಇನ್ಸ್ಪೆಕ್ಟರ್ ಕೈಲಿ ಸಿಕ್ಕಾಕೊಳ್ಳುವಂತ ಕೆಲ್ಸ ಏನ್ ಮಾಡಿದಾನವನು? ಅಯ್ಯೋ ಅಮ್ಮ ಅವ್ರೇ, ಅದನ್ ನಾನ್ ಏನು ಹೇಳಿ, ಹಳ್ಳಿ ಅವ್ರಿಗೆಲ್ಲ ಔಷಧಿ ಕುಡ್ಸಕೊಂಡವನೇ. ದಾರಿಯಲ್ಲಿ ಯಾರೇ ಹೋಯ್ತಿರ್ಲಿ ಅವ್ರನ್ನ ಅಡ್ಡ ಹಾಕಿ ಹಣ್ಣು ನಾಲ್ಗೆ ಮೂಗು ಎಲ್ಲ ಪರೀಕ್ಷೆ ಮಾಡಿ ನಿನಗ ಆ ರೋಗ ಬಂದೈತೆ ಈ ರೋಗ ಬಂದೈತೆ ಅಂತ ಗಾಬರಿ ಹುಟ್ಟಿಸಿ ಏನೇನೋ ಔಷಧಿ ಕೊಟ್ಟು ಕಾಸು ಕೇಳ್ತಾನಮ್ಮ ಅವ್ರೇ. ಈ ಹಳ್ಳಿ ಮಂದಿ ಕೂಡ ಹಂಗೆಯ ದಡ್ ಮುಂಡೆವು, ತಿಳಿದು ತಿಳಿದು ಹೋಗ ಹಳ್ಳಿಗೆ ಬೀಳ್ತಾವೆ. ಯೂಟೆಲ್ಲ ಬುದ್ಧಿವಾದ ಹೇಳೋ, ನನ್ನನ್ನು ಅವ ಬಿಟ್ಟಿಲ್ಲ ಅಂತೀನಿ. ಸರಿ, ನೀನ್ ಯಾಕೆ ಹೋಗಿದ್ದೆ ಅವನ ಹತ್ರ? ಅಯ್ಯೋ ಅಮ್ಮ ಅವ್ರೇ, ಅದನ್ನ ಏನ್ ಕೇಳ್ತೀರಿ, ದೊಡ್ಡ ಖಾತಿ. ನನಗೆ ಆಗಾಗ ಕಣ್ಣುರಿ ಬರ್ತಿರ್ತೈತೆ, ಹಿಂಗೆ ಒಂದಪ್ಪ 2 ತಿಂಗಳಿಂದ ಬಂದಿತ್ತು. ಅಪ್ಪಬ್ಬಬ್ಬ, ಏನು ರೀ ಅಂತೀನಿ, ತಾಡ್ಕೊಳಕಾಗ್ಲಿಲ್ಲ. ಏನ್ ಮಾಡ್ಲಿ, ಬೇರೆ ದಾರಿ ತೋರ್ದೆ ಈತ ಹೆಂಗ್ ಔಷಧಿ ಕೊಡ್ತಾನೋ ನೋಡುವ ಅಂತ ಹೋದೆ. ಕಣ್ಣು ತೋರಿಸಿ ಕಾಯಿಲೆ ಹೇಳ್ಕಂಡೆ. ಅದಕ್ಕವನು, ಏನಯ್ಯ ಗೌಡ, ಈ ಕಣ್ಣುರಿ ನಿಂಗೆ ಆಗಾಗ ಬರ್ತಿರ್ತೈತ ಅಂದ. ಹೌದು ಬುದ್ಧಿ, ಪದೇ ಪದೇ ಬರ್ತಿರ್ತೈತೆ, ಚಲೋ ಪರೀಕ್ಷೆ ಮಾಡಿ ಏನಾದ್ರೂ ಒಂದು ಔಷಧಿ ಕೊಟ್ಟು ನನ್ನ ಕಣ್ಣನ್ನು ಕಾಪಾಡಿ ಬುದ್ಧಿ ಅಂತಂದೆ. ಅದಕ್ಕವನು, ನೋಡಯ್ಯ ಗೌಡ, ಈ ಕಣ್ಣುರಿ ನಿಂಗೆ ಮತ್ತೆ ಬರ್ದಂಗೆ ಒಂದು ಉಪಾಯ ಹೇಳ್ತೀನಿ, ಹಂಗ್ ಮಾಡ್ದಿ ಅಂದ್ರೆ ಈ ಕಣ್ಣಿರೋ ಗಂಟ ನಿಂಗೆ ಕಣ್ಣುರಿ ಬರಾಕಿಲ್ಲ ಅಂದು 5 ರೂಪಾಯಿ ಕಿತ್ಕೊಂಡ. ಸರಿ, ಆಮೇಲೆ ಏನ್ ಹೇಳ್ದ? 5 ರೂಪಾಯಿ ಕಿತ್ಕೊಂಡು ಏನ್ ಹೇಳ್ತಾನ್ ಗೊತ್ತಾ ಅಮ್ಮ ಅವ್ರೇ? ನೋಡಯ್ಯ ಗೌಡ, ಈ ಕಣ್ಣುರಿ ಶಾಶ್ವತವಾಗಿ ನಿಲ್ಬೇಕು ಅಂದ್ರೆ ನಿನ್ ಕಣ್ಣಿಗೆ ಶಕ್ತಿ ಬರಬೇಕು. ಇದಕ್ಕೆ ಔಷಧಿಗಿಂತ ಆಹಾರದಲ್ಲಿ ಪಥ್ಯ ಮುಖ್ಯ. ನೀನು 3 ತಿಂಗಳು ಬಿಡದೆ ಹತ್ತಿ ಕಾಳು ಅಕ್ಕಿ ತೌಡು ಕಲ್ಗಚ್ಚು ತಿಂತಾಬಾ, ಎಲ್ಲ ಸರಿ ಹೋಗ್ತೈತೆ ಅಂತಾನೆ. ಬಹಳ ಚೆನ್ನಾಗಿದೆಯಾ ಪಥ್ಯ. ಆಮೇಲೆ ನನಗೆ ಯಾಕೋ ಅನುಮಾನ ಬಂತಮ್ಮವ್ರೆ,
ಅಲ್ಲ ಬುದ್ಧಿ, ಅತ್ತಿ ಕಾಳು ಅಕ್ಕಿ ತೌಡು ಕಲ್ಗಚ್ಚು ಎಲ್ಲಾದ್ರೂ ಮನಸ್ಸರು ತಿಂತಾರ, ಎಮ್ಮೆಗಳು ದನಗಳು ತಿನ್ನೋದನ್ನ ನನಗ್ ತಿನ್ನು ಅಂತಿರಲ್ಲ, ಇದ್ರಿಂದ ಎಲ್ಲಾದ್ರೂ ಕಣ್ಗೆ ಶಕ್ತಿ ಬರ್ತೈತಾ ಬುದ್ಧಿ ಅಂತ ಕೇಳ್ದೆ. ಸರಿಯಾಗಿ ಕೇಳ್ದೆ. ಅದಕ್ಕೆ ಅವನೇನಂದ? ನಾನ್ ಮೊದ್ಲೇ ಹೇಳಲ್ವಾ ಅಮ್ಮವ್ರೇ, ಅವ ಮಾತ್ನ ಬಾಳ ಜಾಣ ಅಂತ. ಅದಕ್ಕವನು ಲೈ ದಡ್ಡ, ಅತ್ತಿ ಕಾಳು ಕಲ್ಗಚ್ಚು ಅಕ್ಕಿ ತೌಡು ಎಮ್ಮೆಗಳು ದನಗಳು ತಿನ್ನೋದಂತೀಯಲ್ಲ, ಅದನ್ನ ತಿನ್ನೋದ್ರಿಂದಲೇ ಅಲ್ವೇನೋ ಅವುಗಳ ಕಣ್ಣು ಅಷ್ಟಾಗಿರೋದು. ಅಲ್ಲಯ್ಯ ನೀನೇ ಹೇಳೋ, ಇಲ್ಲಿಗಂಟ ಯಾವ ದನವಾಗ್ಲಿ ಎಮ್ಮೆ ಆಗ್ಲಿ ಕನ್ನಡಕ ಹಾಕೊಂಡ್ರದ್ ನೋಡಿದೀಯಾ ಅಂತ ಅನ್ನೋದೇ? ಬಹಳ ಕಿಲಾಡಿ ಡಾಕ್ಟರ್ ಅಯ್ಯ ಅವನು. ಸರಿ, ಆಮೇಲೆ ಏನ್ ಮಾಡ್ದೆ? ಏನ್ ಮಾಡ್ಲಿ ಅಮ್ಮವ್ರೇ, ಅವ ಹೇಳದ್ ಪಥ್ಯ ಮಾಡಿ ಹೊಟ್ಟೆ ಉಬ್ಬರ್ಸ್ಕೊಂಡ್ ಬಂದು ಕಡಿ ಪಟ್ಟಣದ ಆಸ್ಪತ್ರೆ ಸೇರಿ ಒಂದು ವಾರ ಔಷಧಿ ತಗೊಂಡೆ, ಆಮೇಲೆ ಜೀವಂತ ಉಳಿದೆ. ಇಲ್ಲ ಅಂದಿದ್ರೆ ಅವತ್ತೇ ನನ್ನ ಕತೆ ಮುಗ್ದೋಗ್ತಿರ್ತಿತ್ತು. ದಡ್ಡ, 5 ರೂಪಾಯಿ ಫೀಸ್ ಕೊಟ್ಟು ಅತ್ತಿ ಕಾಳು ಕಲ್ಗೊಚ್ಚು ಎಲ್ಲ ತಿಂದಿಯಲ್ಲ, ನೀನ್ ಎಂಥ ಬೆಪ್ಪ ಇರ್ಬೇಕು. ಅದಕ್ಕೆ ಅಮ್ಮವ್ರೇ ಹೇಳ್ಕೊಳಕ್ ನಾಚಿಕೆ ಆಗಿದ್ದು, ಕೈ ಮುಗಿತೀನಿ ಅಮ್ಮವ್ರೆ. ಹೆಂಗಾದ್ರೂ ಮಾಡಿ ಈ ಡಾಕ್ಟ್ರನ್ನ ನಮ್ಮ ಹಳ್ಳಿಯಿಂದ ಹಿಡ್ಕೊಂಡೋಗಿ ನಿಮ್ ಪೊಲೀಸ್ ಸ್ಟೇಷನ್ಗೆ ಹಾಕಿ 4 ಒದ್ದು ಅವನ ಬುದ್ಧಿ ಕಲಿಸಿ ನಮ್ಮನ್ ಕಾಪಾಡಿ ಅಮ್ಮವ್ರೆ. ಛೇ 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 ಛೇ, ನಾ ಬಂದಿರೋ ಕೆಲ್ಸ ಏನು, ನೀನ್ ಹೇಳ್ತಿರೋ ಕೆಲ್ಸ ಏನು? ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲಯ್ಯ, ನಾನು ಶಾಲಾ ಇನ್ಸ್ಪೆಕ್ಟ್ರು. ನಿಮ್ಮ ಹಳ್ಳಿಲಿರೋ ಶಾಲೆನ ತೋರಿಸಿ ಅಲ್ಲಿ ಹೋಗಿ ನಾನು ಇನ್ಸ್ಪೆಕ್ಷನ್ ಮುಗಿಸ್ಬೇಕು, ಅದು ಎಲ್ಲಿದೆ ಅಂತ ತೋರ್ಸು. ನೀವು ಶಾಲೆ ಇನ್ಸ್ಪೆಕ್ಟ್ರೆ, ನಾನೆಲ್ಲೋ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಎದ್ರಿದ್ದೆ, ಸುಮ್ನೆ ಹೇಳ್ಕನ್ನಲ್ರಿ ನನ್ ಚರಿತ್ರೆ ಎಲ್ಲ, ನನ್ ಕೆಲ್ಸವೆಲ್ಲ ಹಾಳಾಗೋಯ್ತು. ಹೋಗಮ್ಮ, ನಾನು ಸಾಲಿ ಮೆಟ್ಲು ತುಳ್ದೋನಲ್ಲ, ಅದ್ ಯಾವ ದಿಕ್ನಾಗೈತೋ ನೋಡ್ದೋನಲ್ಲ, ನನಗೂ ಅದಕ್ಕೂ ಎಣ್ಣೆ ಎಣ್ಣೆ ಸಿಗಕ ಇದ್ದಂಗೆ ನಂಗೆ ಹೊಲ್ದ ಕೆಲ್ಸ ಐತೆ, ನಾನು ಹೋಯ್ತೀನಿ, ನೀನೆ ಹುಡುಕ ಹೋಗು. ಅಲ್ಲ ಹೀಗೂ ಉಂಟೆ ಅಂತೀನಿ, ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ತಿಳ್ಕೊಂಡು ಏನ್ ವಿನಯ ಗೌರವ ತೋರಿಸ್ದ, ಅದೇ ಶಾಲಾ ಇನ್ಸ್ಪೆಕ್ಟರ್ ಅಂದ ತಕ್ಷಣ ಹೇಗ್ ಬೆಂತಿರ್ಗಿಸ್ಕೊಂಡ್ ಹೊಟ್ಟೋದ? ಇನ್ನಿವ್ರನ್ನೆಲ್ಲ ಕೇಳೋದಕ್ಕಿಂತ ನಾನೇ ಆ ಶಾಲೆ ಎಲ್ಲಿದೆ ಅಂತ ಹುಡುಕಿ ಹೋಗೋದು ವಾಸಿ. ಈಗ ಪ್ರಾರ್ಥನೆ. ಸ್ವಾಮಿ ದೇವನೆಯು ಕಪಾಲನೆ ತೇ ನಮೋಸ್ತು ನಮೋಸ್ತು ತೇ, ಪ್ರೇಮದಿಂದಲಿ ನೋಡು ನಮ್ಮನ ತೇ ನಮೋಸ್ತು ನಮೋಸ್ತು ತೇ. ಸ್ವಾಮಿ ದೇವನೆ ಲೋಕಪಾಲನೆ ತೇ ನಮೋಸ್ತು ನಮೋಸ್ತು ತೇ. ಕೂತ್ಕೊಳ್ಳಿ. ಸಾಲಿ ಮಾಸ್ಟ್ರಿಗ್ ಬುದ್ಧಿ ಇಲ್ಲ, ಟೇಷನ್ ಮಾಸ್ಟ್ರಿಗ್ ಬಿದ್ದಿ ಇಲ್ಲ, ಸಾಲಿ ಮಾಸ್ಟ್ರಿಗ್ ಬುದ್ಧಿ ಇಲ್ಲ, ಟೇಷನ್ ಮಾಸ್ಟ್ರಿಗ್ ಬಿದ್ದಿ ಇಲ್ಲ, ಸಾಲಿ ಮಾಸ್ಟ್ರಿಗ್ ಬುದ್ಧಿ ಇಲ್ಲ, ಟೇಷನ್ ಮಾಸ್ಟ್ರಿಗ್ ಬಿದ್ದಿ ಇಲ್ಲ, ಸಾಲಿ ಮಾಸ್ಟ್ರಿಗ್ ಬುದ್ಧಿ ಇಲ್ಲ, ಟೇಷನ್ ಮಾಸ್ಟ್ರಿಗ್. ಸುಮ್ನೆ ರಾ, ಮಾಸ್ತ್ರಿಗ ಬರ್ತಾರೆ, ಗಪ್ ಚಿಪ್ ಕೂಡ್ರ. ಯಾ ಮಾಸ್ತ್ರಿ ಹನುಮಿ, ಪೋಸ್ಟ್ ಮಾಸ್ಟರ್, ಎಸ್ಎನ್ ಮಾಸ್ಟರ್? ಬಾಯ್ ಮುಚ್ಚೋ ತಡಿ, ಮಾಸ್ತ್ರು ಬಲ್ಲಿ ಹೇಳ್ತೀನಿ, ಮಾಡಿಸ್ತೀನಿ ಮದ್ವೆ. ನಮಸ್ಕಾರ ಮಕ್ಕಳ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಬ್ಬಬ್ಬಬ್ಬ ಹನುಮಿ, ಹಾಜರಿ ಬಿಟ್ಟು ತಗೊಂಬಮ್ಮ. ತಗೊಳ್ಳಿ ಸರ್. ತಿಮ್ಮ ಎಮ್ಮೆ ಕಾಯ್ಕೋಗ್ಯಾನ ಸರ್. ಸಿಂಗಾರಿ ಸಿಂಗಾರಿ ಏನ್ ಸರ್? ಪ್ರಸನ್ನ ಅಂತ ಬೋಗೋಳಕ್ ಏನೆ ನಿಂಗೆ? ಪ್ರಜೆಂಟ್ ಸರ್. ಬೌ 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 ನಿಲ್ಸು. ಬೌ ಬೌ ಅಂದ್ರೆ ನಾಯಿನ ಬೊಗಳು ಅಂದ್ರೆ
ಬೊಗಳ್ದೆ. ನನ್ಗೇನ್ ತಪ್ಪು ಸರ್? ನಿಂತ್ಕೊಂಡಿರು ಮಂಕ್ ಮುದ್ದೆ. ಪೆದ್ದಣ್ಣ ಪ್ರೆಜೆಂಟ್ ಸರ್, ಪ್ರೆಜೆಂಟ್. ಶೀನ್ಯ ಶೀನ್ಯ, ನಿಮಗ್ ನಸ್ಯ ತರಗ ಹೋಗೋಣ ಸರ್. ಓಹೋ ಸರಿ ಸರಿ. ಹನುಮಿ ಪ್ರೆಜೆಂಟ್ ಸರ್. ಚೆನ್ನಿ ಪ್ರೆಜೆಂಟ್ ಸರ್. ಏ ಚೆನ್ನಿ ನಿಂತ್ಕೊಳೆ, ಯಾಕೆ ಒಂದು ವಾರದಿಂದ ಶಾಲೆಗೆ ಬಂದಿಲ್ಲ? ಏನಾಯ್ತು ರೋಗ? ಮನೆಯಲ್ಲಿ ಮದ್ವೆ ಇತ್ತು ಸರ್. ಯಾರದ್ದು ಮದ್ವೆ? ನಮ್ಮ ಅಕ್ಕಂದು ಸರ್. ಓಹೋ, ಯಾರಿಗೆ ಕೊಟ್ರು ನಿಮ್ಮ ಅಕ್ಕನ? ಗಂಡಿಗೆ ಸರ್. ಎದ್ದೆ, ಗಂಡಿಗಲ್ಲಿ ಹೆಣ್ಣಿಗೆ ಕೊಡ್ತಾರೆ? ಏ ಯಾಕೆ ಸರ್ ಮಾಡಲ್ಲ? ನಮ್ಮ ಅಣ್ಣನ್ನ ಈ ಹೆಣ್ಣಿಗೆ ಕೊಟ್ಟು ಮದುವೆ ಮಾಡಿದ್ದು ಸರ್. ಲೇಪ್ರ ಕುಕ್ಕುರ್ ಬಡಿಯೋ, ನಿಂಗಾರ ಮಾತಾಡ್ತಿದ್ ಕತ್ತೆ ಬಡವ. ಓ ನನ್ ಕೂಡಿಸ್ಬಿಡ್ರಿ ಸರ್, ನೀ ಬರಕ್ ಮುಂದ ತುಂಬಾ ಗೇಲಿ ಮಾಡ್ತಿದ್ದ. ಹೌದೇನೋ, ಏನ್ ಗೇಲಿ ಮಾಡ್ತಿದ್ಯೋ? ಏನಿಲ್ಲ ಸರ್, ಜಾಡಿ ಆಡ್ತಾಳೆ. ಇಲ್ಲ ಸರ್, ಏನೇನೋ ಪದ ಆಡ್ತಾನೆ. ಸಾಲಿ ಮಾಸ್ತ್ರಿಗ್ ಬುದ್ಧಿ ಇಲ್ಲ, ತೇಸನ್ ಮಾಸ್ತ್ರಿಗ್ ನಿದ್ದಿ ಇಲ್ಲ. ಸಾಲಿ ಮಾಸ್ತ್ರಿಗ್ ಬುದ್ಧಿ ಇಲ್ಲ, ತೇಸನ್ ಮಾಸ್ತ್ರಿಗ್ ನಿದ್ದಿ ಇಲ್ಲ ಅಂತ ತಾಳ ಹಾಕೊಂಡು ಆಡ್ತವ್ರೆ ಸರ್. ಹೌದೇನೋ ಕತ್ತೆ, ನಿಜ ಹೇಳೋ. ಹನುಮಿ ಸುಳ್ಳ ತಾಳ್ ಸರ್, ನಾನೇನು ತಾಳ ಹಾಕೊಂಡು ಆಡಿಲ್ಲ ಸರ್. ನೀವೇ ಅಂದಿದ್ರಲ್ಲ ಏನಾದ್ರೂ ಪದ ಕಟ್ಟಿದ್ರೆ ನಂಬ್ರು ಕೊಡ್ತೀನಿ ಅಂತ. ಒನ್ನ ಹಂಗಂತ ಹೇಳಿದೆ ಅಂತ ಮಾಸ್ಟರ್ ಮೇಲೆ ಪದ ಕಟ್ತೀನೋ ಕತ್ತೆ? ಇಲ್ಲ ಸರ್, ಇಲ್ಲೊಂದ್ ಸಲ ಮಾಡಲ್ಲ ಸರ್. ನನ್ ಮೇಲೆ ಮಾತ್ರ ಚಾಡಿ ಆಡ್ತಾಳೆ ಸರ್. ಅಲ್ ನೋಡಿ ಸರ್, ಅಲ್ ನೋಡಿ, ಸಿಂಗಾರಿ ಚೀಲ್ದಾಗೆ ಏನೋ ತಂದವಳೆ. ಸಿಂಗಾರಿ ಏನೇ ಅದು ಚೀಲ್ದಾಗೆ? ಏನಿಲ್ಲ ಸರ್. ತೆಗಿ ಹೊರಗೆ. ತಗೊಂಬ ಟೇಬಲ್ ಮೇಲೆ ಇಡು, ಇನ್ನು ಸರಿ ತಂದ್ರೆ ಕೈ ಮುಡಿದು ಬರ್ತೇನೆ. ಹೇಳಿ ಇನ್ನೊಂದ್ಸಲ ತರಲ್ಲ ಸರ್. ಹಾ, ನಾನು ಕನ್ನಡದಾಗಿ ಏನ್ ಪಾಠ ಮಾಡ್ತಿದ್ನೋ? ಅಮೆರಿಕಾ ಕಂಡ ಸರ್. ಪೆದ್ದೆ, ಅಮೆರಿಕಾ ಕಂಡ ಕನ್ನಡದಲ್ಲಿ ಬರ್ತಾನೋ? ಅದು ಬರೋದು ಭೂಗೋಳದಲ್ಲಿ ಅಲ್ವೇನೋ? ಮತ್ತೆ ಕನ್ನಡದಾಗಿ ಹೇಳ್ಕೊಟ್ಟಿದ್ರಿ ಅದನ್ನ? ಕತ್ತೆ ಕತ್ತೆ ಕಾಯಕ್ ಹೋಗು, ಎಲ್ಲ ಪಾಠಗಳು ಕನ್ನಡದಾಗಿ ಅಲ್ವೇನ ಮಾಡೋದು? ನಾ ಹೇಳ್ತೇನೆ ಸರ್, ಕನ್ನಡದಾಗಿ ಮಹಾಭಾರತದ ಕತೆ ಹೇಳ್ತಿದ್ರಿ ಸರ್. ಕೂತ್ಕೊಳ್ಳ ಪೆದಾಣ. ಮಹಾಭಾರತದಾಗಿ ಏನ್ ಕತೆ ಹೇಳ್ತಾ ಇದ್ನ? ಯಪ್ತಿ ಬಂತು ಸರ್, ದ್ರೌಪದಿ ವಸ್ತ್ರಾಪರಣ ಹೇಳ್ತಿದ್ರಿ ಸರ್. ಎಲ್ರಿಗೂ ಆ ಕತೆ ನೆನಪಿದೆಯನ್ರಿ? ನಾನು ಯಾವಾಗ ಕೇಳ್ತೀನೋ ಅವಾಗ ಹೇಳ್ಬೇಕು, ಇಲ್ದೆ ಹೋದ್ರೆ ಗೊತ್ತಲ್ಲ, ಬಡಿತೀನಿ ಒಬ್ಬೊಬ್ರಿಗು. ಸದ್ದು 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 ಸದ್ದು. ಈಗ ನನ್ ಮನೆ ಲೆಕ್ಕ ಹೇಳ್ಕೊಟ್ರಲ್ಲ, ಅದನ್ನ ಮಾಡ್ತಾ ಕುತ್ಕೊಳ್ಳಿ, ಸದ್ದು ಬರ್ಕೊಡುದು. ನಮಸ್ಕಾರ ಮೇಡಮ್, ಬನ್ನಿ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ, ಕುತ್ಕೊಳ್ಳಿ ಕುತ್ಕೊಳ್ಳಿ. ತಿಳಿ ತಂದ್ರಪ್ಪ ಬಾಳೆಹಣ್ಣಿನ ವಿಚಾರ, ಇದು ಎಲ್ಲಿ ಸಿಗತ್ತೆ, ಇದ್ರ ಉಪಯೋಗ ಏನು, ಎಲ್ಲದನ್ನು ನಾಳೆ ಬರ್ಕೊಂಡು ಬರ್ಬೇಕು. ಆಯ್ತಾ? ಇದೇನ್ ಮೇಷ್ಟ್ರೆ ಕೈಯಲ್ಲಿ ಬಾಳೆಹಣ್ಣು ಇಟ್ಕೊಂಡು ಪಾಠ ಮಾಡ್ತಿದ್ದೀರಲ್ಲ? ಏನಿಲ್ಲ ಮೇಡಮ್, ಪ್ರಕೃತಿ ಪಾಠ ಇತ್ತು, ಅದಕ್ಕೆ ಬಾಳೆಹಣ್ಣಿನ ವಿಚಾರ ಮಕ್ಕಳಿಗೆ ತಿಳಿಸ್ತಾ ಇದ್ದೆ. ಗುಡ್ ಗುಡ್ ಗುಡ್, ಪರವಾಗಿಲ್ಲ ಪರವಾಗಿಲ್ಲ. ಆಯಾ ವಸ್ತುಗಳನ್ನೇ ಕಣ್ಣೆದುರಿಗೆ ತೋರಿಸಿ ಪಾಠ ಮಾಡೋದು ಒಳ್ಳೆಯ ಕ್ರಮ. ಏನ್ರೋ ಎಲ್ರು ಬಾಳೆಹಣ್ಣು ವಿಚಾರ ತಿಳ್ಕೊಂಡ್ರೇನ್ರೋ? ಹ್ಞೂ ಮೇಡಮ್, ತಿಳ್ಕೊಂಡ್ವಿ. ಗುಡ್ ಗುಡ್ ಗುಡ್. ಪ್ರೆಜೆಂಟ್ ಸರ್, ಪ್ರೆಜೆಂಟ್. ಪ್ರೆಸೆಂಟ್ ಸರ್ ಅನ್ನೋದಕ್ಕೆ ನಾ ಹಾಜರಿ ಆಗ್ತಾ ಇಲ್ವೋ? ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಆಗ್ಲಿ ಮೇಡಮ್. ಈಗ ನಿಮ್ ಮೇಷ್ಟ್ರು ಪ್ರಕೃತಿ ಪಾಠ ಮಾಡ್ತಿದ್ರಲ್ಲ, ಈ ಬಾಳೆಹಣ್ಣು ಎಲ್ಲಿ ಸಿಗತ್ತೆ, ಅದ್ರ ಉಪಯೋಗವೇನಯ್ಯ? ಅದು ಸಿಂಗಾರಿ ಚೀಲಾಗಿ ಸಿಗತ್ತೆ ಮೇಡಮ್,
ಕಿತ್ಕೊಂಡಿಂತಾರೆ. ಏ ಪೆದ್ದ ಕುಕ್ಕರ್ ಬಡಿಯ ಹೋಗ್ಲಿ ಬಿಡಿ. ನಿನ್ ಹೆಸರು ಏನಮ್ಮ? ನನ್ನ ಹೆಸರು ಮ್ಯಾಡಮ್ ಹನುಮಂತ ಕಾಂತ. ಮನೆಯಾಗಿ ಪ್ರೀತಿಯಿಂದ ಅನುಮೀ ಅನುಮೀ ಅಂತ ಕರೀತಾರೆ. ಸರಿ, ನೀನ್ ಯಾತಕ್ಕಮ್ಮ ಬರ್ತೀಯ ಶಾಲೆಗೆ? ಮನ್ಯಾಗಿದ್ರೆ ಅವ್ವ ಕೆಲ್ಸ ಮಾಡಿಸ್ತಾಳೆ, ನಮ್ಮಪ್ಪ ಬೈತಾರೆ ಇರ್ತಾನೆ ಮ್ಯಾಡಮ್. ರಾಮ ರಾಮ ಹೋಗ್ಲಿ. ಮಹಾಭಾರತ ರಾಮಾಯಣ ಅಂದ್ರೆ ನಮ್ಮ ಅದೇ ಮ್ಯಾಡಮ್, ನಮ್ಮ ದೇಶದ ಪೂರ್ವಕ್ಕೆ ಪಶ್ಚಿಮಕ್ಕೆ ಅಬ್ಬಿರೋ ಪರ್ವತಗಳು. ಲೇ ಹನುಮಿ, ನಿನ್ಗೆ ಯಾಕೆ ಓದು? ಅದರ ಕತ್ತೆ ಕತ್ತೆ ಕಾಯಕ್ ಹೋಗು. ಹೋಗ್ಲಿ ಬಿಡಿ. ನಿಮ್ಮ ಹೆಸರು ಏನಮ್ಮ? ನನ್ನ ಹೆಸರು ಸಿಂಗಾರಿ. ನನ್ನ ಹೆಸರು ಚನ್ನಿ ಮ್ಯಾಡಮ್. ನಿಮ್ಗೆ ಕನ್ನಡದಲ್ಲಿ ಯಾವ ಪಾಠ ಬರತ್ರಮ್ಮ? ಮ್ಯಾಡಮ್ ನಮಗೆ ಮಹಾಭಾರತ ಕತೆ ಗೊತ್ತು. ಗುಡ್ ಗುಡ್. ಮಹಾಭಾರತದಲ್ಲಿ ದ್ರೌಪದಿ ಹೆಸರು ಕೇಳಿದಿರೇನ್ರಮ್ಮ? ಕೇಳಿದೀನಿ ಮ್ಯಾಡಮ್, ಕೇಳಿದೀನಿ. ಏ ಪೆದ್ದಣ್ಣ, ಈ ಮಹಾಭಾರತದಲ್ಲಿ ದ್ರೌಪದಿ ವಸ್ತ್ರಾಪಹರಣ ಯಾರಯ್ಯ ಮಾಡಿದ್ದು? ನಮ್ಮ ಮಾಸ್ಟರ್ ಮೇಡಮ್. ಇದೇ ಗ್ರಾಚಾರ ಮೇಸ್ಟ್ರೇ. ಏ ಪೆದ್ದಣ್ಣ, ನಾನೇನ ವಸ್ತ್ರಾಪಹರಣ ಮಾಡಿದ ದ್ರೌಪದಿದು? ನಿನ್ ತಲೆ ಬುದ್ಧಿ ಇದೆಯೋ ಇಲ್ವೋ? ನೀವೇ ಅಲ್ವಾ ಸರ್ ನಿನ್ನೆ ಪಾಠ ಮಾಡಿಸಿದ್ದು? ಪಾಠ ಮಾಡಿಸಿದ್ದಲ್ವೋ, ನಾನು ಕೇಳಿದ್ದು. ಒಳ್ಳೆ ಶಿಷ್ಯರು ಸಿಕ್ಕಿದ್ದಾರೆ. ಕೂತ್ಕೊಳ್ಳೋ ಮಂಗ್ದಿಣ್ಣೆ, ಕೂತ್ಕೋ. ನೀನೇನಯ್ಯ ಈ ಸಾಲಿ ಮಾಸ್ಟ್ರು? ನಾನೇ ಕಣಯ್ಯ. ಏನಾಗ್ಬೇಕಾಗಿತ್ತು? ನಿನ್ ತಲೆ ಬೋಳಿಸ್ಬೇಕಿತ್ತು. ಅಲ್ಲಯ್ಯ, ಹೊಲ್ದಾಗ ಕೆಲ್ಸ ಮಾಡ್ತಾರ ನಮ್ ಹುಡುಗನ್ ಕಿವಿಯಾಗ ಏನೇನೋ ಓದಿ ಕೆಲ್ಸ ತಪ್ಸಿ ಸಾಲಿಗ ಹತ್ಸಿದೀಯಲ್ಲ, ಹೆಂಗಯ್ಯ ನೀನ್ ನಮ್ ಹುಡುಗನ್ ಸಾಲಿ ಕರ್ಕೊಂಡ್ ಬಂದಿದ್ದು? ಸಿಟ್ಟಾಗ್ಬೇಡಯ್ಯ, ಸ್ವಲ್ಪ ಸಮಾಧಾನ ತಗೋ. ಅಲ್ಲ ಕಣಯ್ಯ, ನಾವೇ ನಿಮ್ ಹುಡುಗನ್ನ ಹಾಳು ಮಾಡ್ತಾ ಇಲ್ಲ. ಈಗ ಸರ್ಕಾರದವರು ಎಲ್ಲಾ ಮಕ್ಕಳು ಶಾಲೆಗೆ ಹೋಗಿ ವಿದ್ಯೆ ಕಲಿಬೇಕು ಅಂತ ಮಾಡಿದಾರಲ್ವಾ, ಈಗ ನಿನ್ ಮಗ ಶಾಲೆಗೆ ಬಂದು ವಿದ್ಯೆ ಕಲ್ತ್ರೆ ಅವನ್ಗೆ ಅಲ್ವ ಉಪಯೋಗ ಆಗೋದು? ಯೋ ಸಾಕ್, ನಿಲ್ಸಯ್ಯ ನಿನ್ ಪುರಾಣನ್ನ. ನಮ್ ಹುಡುಗ ಸಾಲಿ ಮೆಟ್ಲತ್ತಿದ್ರೆ ಅಲ್ಲಿ ಒಕ್ಕಲ್ತನ ಮಾಡೋರು ಯಾರು? ಎಮ್ಮೆ ಕಾಯೋರು ಯಾರು? ಸಗಣಿ ತಟ್ಟೋರು ಯಾರು? ನೀನ್ ಮಾಡ್ಕರ್ತೀಯ ಆ ಕೆಲ್ಸ ಎಲ್ಲ ಬಂದು? ಏನು, ನಮ್ಮಪ್ಪ ನಮ್ಮಜ್ಜ ನಾನು ಎಲ್ಲ ಸಾಲಿ ಮೆಟ್ಲೆ ತುಳಿದಿದ್ರೆ ಮುಂದ್ ಬರ್ತಾನಂತೆ ಮುಂದೆ. ಇನ್ನೊಂದ್ ದಪ ಏನಾದ್ರು ಸಾಲಿ ಗೀಲಿ ಅಂತ ನಮ್ ಹುಡುಗನ್ ಕರ್ಕೊಂಡ್ ಬಂದ್ಯೋ, ನಿನ್ನ ಹಳ್ಳಿಯಿಂದಾನೆ ಹೊರಗಟ್ಬಿಡ್ತೀವಿ. ಐ ಪೆದ, ನಡೀಲ ಅಟ್ಟಿಗೆ. ಸಗಣಿ ಯಾರ್ಲೆ? ನಿಮ್ಮಪ್ಪ ತಟ್ಬೇಕೇನು? ಬಂದ್ಬಿಟ್ಟ ದೊರಮಗನಂಗೆ. ಇನ್ನೊಂದ್ ಕಿತ ಏನಾದ್ರು ಸಾಲಿ ಗೀಲಿ ಅಂತ ಉಸಿರೆತ್ತಿದ್ಯೋ, ನಿನ್ ಕಾಲ್ ಮುರಿದು ಬಿಡ್ತೀನಿ ಮಗನೇ, ನಡೀಲ ಅಟ್ಟಿಗೆ. ಅಪ್ಪ ಅಪ್ಪ, ನನ್ನ ಪಾಟಿ ಚೀಲ. ಅದಕ್ಕೆ ಬೆಂಕಿ ಆಗ್ತು, ನಡೀಲ ಅಟ್ಟಿಗೆ. ಅಯ್ಯೋ ಅಯ್ಯೋ ಮಕ್ಕಳ ಜೀವನ ನೋಡ್ರಿ. ಅಯ್ಯೋ ನೋಡಿದ್ರ ಮೇಡಮ್, ಈ ಹಳ್ಳಿ ಶಾಲಾ ಮಾಸ್ತರ್ ಕೆಲಸ ಯಾರಿಗೂ ಬೇಡ. ಮಕ್ಕಳು ಶಾಲೆಗೆ ಬರಲಿಲ್ಲ ಅಂದ್ರೆ ನಿಮ್ ಕಾಲು ಬೈಸ್ಕೋಬೇಕು, ಶಾಲೆಗೆ ಬಂದ್ರೆ ಅವ್ರ ಅಪ್ಪ ಅಮ್ಮನ ಬೈಗೊಳ. ಒಟ್ಟಿನಲ್ಲಿ ಈ ಹಳ್ಳಿ ಮಾಸ್ತರ್ ಕೆಲಸ ಯಾರಿಗೂ ಬೇಡ. ಹೋಗ್ಕೊಳ್ಳಿ, ಶಾಲೆಯಿಂದ ಮನೆಗೆ ಹೋದ್ರೆ ಮನೆಯಲ್ಲಿ ನನ್ನ ಭಾಮ ಇದ್ನ, ಅವನ ಕಾಟ. ಅವನೇನು ವೈದ್ಯಕೀಯ ಮಾಡಿಕೊಂಡು ಮನೆಯೇ ಆಸ್ಪತ್ರೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಒಟ್ಟಿನಲ್ಲಿ ನಂಗೆ ಇಲ್ಲೂ ಸುಖವಿಲ್ಲ, ಅಲ್ಲೂ ಹಿತವಿಲ್ಲ. ಸರಿಯಾಗಿ ಹೇಳಿದ್ರಿ ಮೇಷ್ರೆ, ಏನು ಮಾಡೋಕ್ಕಾಗತ್ತೆ ಹೇಳಿ? ಈ ಹಳ್ಳಿ ಜನದ ಹಣೆ ಬರನೇ ಇಷ್ಟು. ಆ ರೈತ ಕೂಗಾಡಿದ್ ಕೇಳಿ ನನಗೂ ಸಿಟ್ಟು ಬಂದಿತ್ತು, ಆದರೂ ಸುಮ್ಮನಾದೆ. ಓ, ಈ ಹೊಸ ವೈದ್ಯ ನಿಮ್ಮ ಹಳ್ಳಿಲಿ ಬಂದಿರೋದು ನಿಮ್ಮ ಬಾವಮ್ಮ ಇದ್ನೇನೇನಾ? ಹೌದು ಮೇಡಮ್. ಓ ಸರಿ ಸರಿ ಸರಿ. ಓ ನಂಗೆ ಹೊತ್ತಾಯ್ತು, ಬೇರೆ ಕಡೆ ಹೊರಡ್ಬೇಕು, ಬರ್ತೀನಿ ನಾನು. ನಮಸ್ಕಾರ ಮೇಡಮ್. ನಮಸ್ಕಾರ ನಮಸ್ಕಾರ. ಮಾಸ್ರೆ ಮಾಸ್ರೆ ನಿಂತ್ಕೊಳ್ಳಿ, ಒಳ್ಳೆ ಸಮಯಕ್ಕೆ ಸಿಕ್ಕ್ರಿ. ನಿಮ್ಮನೆ ಕಡೆನೆ ಹೊರಟಿದ್ದೆ. ಇದ್ದಾನೋ ಆ ವೈಶಿಕಾಮಣಿ ನಿಮ್ಮ ಬಾಮ ಇದ್ದ ಮನೇಲಿ? ಇವತ್ತು ಹಲ್ಲೆಲ್ಲ ಮುರಿದ್ಬಿಡ್ತೀನಿ ಅವನದು. ಅಲ್ರಿ, ಅವನಿಗೇನು ತಲೆಯಲ್ಲಿ ಬುದ್ಧಿ ಗಿದ್ದಿ ಇದೆಯೋ ಇಲ್ವೋ? ಅವ್ನು ಚಿಕಿತ್ಸೆಗೆ ಬೆಂಕಿ ಹಾಕ, ಅವನು ಯಾರ್ದ ಪ್ರಾಣ ತೆಗಿತಾನ್ರಿ ಅಷ್ಟೇ. ಏನು ಪಟೇಲ್ರೇ,
ಏನಾಯ್ತಪ್ಪ ಸ್ವಲ್ಪ ಸಮಾಧಾನ ತಗೊಳ್ಳಿಪ್ಪ. ಏನ್ ಸಮಾಧಾನ ತಗೊಳ್ಳೋದು ಬಿಡ್ರಿ. ಅಲ್ಲ ನಿನ್ನೆ ಹಬ್ಬಕ್ಕೆ ನಮ್ಮ ಮೂರು ಗಳಿಯಂದ್ರು ಬಂದ್ರ ಬಂದಾರ್ ಬಿಂದ ಪಾಪ ಯಾಕೋ ತಲೆನೋವು ತಲೆನೋವು ಅಂತಿದ್ರು. ಹಂಗೆ ಸಾಯಂಕಾಲ ತಿರುಗಾಡ್ಕೊಂಡ್ ಬರ್ತೀನಿ ಅಂತ ಹೋದಾಗ ನಿಮ್ ವೈದ್ಯ ಮಹಾಶಯನ್ ದರ್ಶನ ಆಯ್ತಂತೆ. ಅವನ್ ಹೆಂಗೋ ಇವ್ರ ಹಲ್ಲಿನ ವಿಚಾರ ಕೇಳಿ ತಕ್ಷಣವೇ ಮನೆ ಕರ್ಕೊಂಡು ಹೋಗಿ ಈ ಹಲ್ಲು ಕೀಳಿಸ್ಲಿಲ್ಲ ಅಂದ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಹೆದರಿಸಿ ಕೇವಲ 2 ರೂಪಾಯಿಗೆ ಹಲ್ಲನ್ನ ಕೀಳ್ತೀನಿ ಅಂದ್ಬಿಟ್ಟು ಹಲ್ಲು ಕಿತ್ತಾಕದ್ನಂತೆ. ಆಮೇಲಿಂದ ನಮ್ಮ ಅಳಿಯಂದ್ರು ಅವನಿಗೆ 10 ರೂಪಾಯಿ ನೋಟ್ ಕೊಟ್ರೆ ಆಸಾಮಿ ಇನ್ನೂ 4 ಹಲ್ಲು ಕಿತ್ತಿ ನಿಮ್ ದುಡ್ಡು ಸಮ ಆಯ್ತು ಅಂದ್ಬಿಡದೆ. ಈಗ ನೋಡಿದ್ರೆ ನಮ್ಮ ಅಳಿಯಂದ್ರಿಗೆ ದೌಡೆ ಎಲ್ಲ ಊತ್ಕೊಂಡು ಮನೇಲಿ ಒದ್ದಾಡ್ತೀಯಾರ ಸ್ವಾಮಿ, ನಾನು ಈಗ ಏನ್ ಮಾಡ್ಬೇಕು ಅಂತೀರಾ? ಎಲ್ಲ ದೈತ್ಯ ಚಿಲ್ಲರೆ ಇಲ್ಲ ಅಂತ ಹೇಳಿ ಎಲ್ಲ ಹಲ್ಲು ಕಿತ್ತು ಹಾಕೋದೆ? ಅಲ್ಲ ಪಟೇಲ್ರೆ, ಇವನಿಗಂತೂ ಬುದ್ಧಿ ಇಲ್ಲ ಅಂತ ಹೇಳಿದ್ರೆ ನಿಮ್ ಅಳಿಯಂದ್ರು ಅದ್ ಹೆಂಗೆ ಬಾಯಲ್ದಿರೋ ಹಲ್ಲೆಲ್ಲ ಕಿತ್ತಿಸ್ಕೊಂಡ್ ಬಂದ್ರು? ಮಾತಾಡೋದಕ್ಕೆ ಅವಕಾಶ ಕೊಡದೆ ಅವನು ಬಾಯಿಯೊಳಗಡೆ ಇಕ್ಕಳ ಹಾಕಿ ಹಲ್ಲು ಕೀಳ್ತಿದ್ರೆ ಏನ್ ಮಾಡಕ್ಕಾತೆ ಸ್ವಾಮಿ? ಇವತ್ ಸುಮ್ನೆ ಬಿಡ್ತೀನಿ ಅನ್ಕೊಂಡ್ರ ಬಾಯನಾಗಿರೋ ಹಲ್ಲೆಲ್ಲ ಉದುರಿಸ್ಬಿಡ್ತಿದ್ದೆ. ಏನೋ ನಿಮ್ ಮುಖ ನೋಡ್ಕೊಂಡು ನಾನು ಸಮಾಧಾನ ಪಡ್ಕೋಬೇಕಾಗಿದೆ ಅಷ್ಟೇ. ಪಟೇಲ್ರೆ, ನೀವು ದುಡುಕಿ ಏನೋ ಮಾಡಕ್ ಹೋಗ್ಬೇಡಿ ಸ್ವಾಮಿ, ನಮ್ ವಂಶದ ಮಾನ ಹೋಗ್ಬಿಡುತ್ತೆ. ಏನಾದ್ರೂ ಉಪಾಯ ಮಾಡಿ ಈ ವೈದ್ಯ ಮಹಾಶಯ ಇಲ್ಲಿಂದ ಓಡೋಗ್ಬೇಕು. ಹಾಗ್ ಮಾಡಿಪ್ಪ, ನೀವು ಹಂಗ್ ಮಾಡಿದ್ರೆ ನಾನು ಬದುಕೋತೀನಿ, ಈ ಹಳ್ಳಿಯವರು ಬದುಕೋತಾರೆ. ಓ ಮಾಸ್ತ್ರು, ಇಲ್ಲೇ ಸಿಕ್ಕಿದ್ರ ನೋಡಿ, ನಾನು ಅರ್ಜೆಂಟ್ ಆಗಿ ನಿಮ್ಮನೆ ಕಡೆಗೆ ಹೊರಟಿದ್ದೆ. ಇದಾನೋ ನಿಮ್ ವೈದ್ಯ ಮಹಾಶಯ? ಅವನ್ ಸೊಂಟ ಮುರಿತೀನಿ, ಹೋಗಿ. ಯಾಕೋ ಇವತ್ತನ್ ಟೈಮೇ ಸರಿಯಾಗಿಲ್ವಲ್ಲ. ಏನ್ ನಂಜಮ್ಮ, ಯಾಕಿಷ್ಟು ಕೋಪ ಆಗಿದ್ಯಾ? ಅವನೇನ್ ಮಾಡ್ದೆ ನಿಂಗೆ? ನನಗಲ್ಲ, ನನ್ ತಮ್ಮಂಗೆ 4-5 ದಿನದಿಂದ ಬಂದು ಜ್ವರ ಆರಿರ್ಲಿಲ್ಲ. ಅವನ್ಗೆ ಟೈಫಾಯ್ಡ್ ಇರ್ಬೋದೇನು ಅಂತ ಅನುಮಾನ ಬಂತು. ನಿಮ್ ವೈದ್ಯ ಮಹಾಶಯ ಔಷಧಿ ಕೊಡ್ತಾನೆ ಅಂತ ಯಾರೋ ತಿಳಿಸಿದ್ರು. ಸರಿ, ಅವನ್ನ ಮನೆಗೆ ಕರ್ಕೊಂಡು ಹೋಗಿ ತೋರಿಸಿದ್ವಾ. ಸುಮಾರು 1/2 ಗಂಟೆಗಳ ತನಕ ನಾಲ್ಗೆ, ಕಣ್ಣು, ಕಿವಿ, ಎದೆ, ಬೆನ್ನು ಎಲ್ಲಾ ಪರೀಕ್ಷೆ ಮಾಡಿ ನನ್ ತಮ್ಮಂಗೆ ತಕ್ಷಣ ತಣ್ಣಿ ಸ್ನಾನ ಮಾಡಿಸೋದಕ್ಕೆ ಹೇಳ್ದ. ನನಗೆ ಸಂಶಯ ಬಂತು, ಆದ್ರೆ ಅದಕ್ಕೆ ಆಸ್ಪದನೆ ಕೊಡದೆ ತಾನೇ ಅವನ್ನ ಬಸ್ಲಿ ಮನೆ ಕರ್ಕೊಂಡು ಹೋಗಿ ತಣ್ಣೀರಲ್ಲಿ ಮುಳುಗ್ಸಿ ಒಂದು ಲೋಟ ಶರ್ಬತ್ ಕುಡಿಸಿ ಅದೇನೋ ಔಷಧಿ ಕೊಟ್ಟು ಹೋದ. 1 ಗಂಟೆಗೆ ಈಗ ಕಾಯಿಲೆ ನಿಮೋನಿಯಾಗಿ ತಿರುಗಿ ಬದುಕೋದೆ ಕಷ್ಟವಾಗಿ ಹೋಗಿದೆ. ಏನ್ ಮಾಡ್ಬೇಕು ದಿಕ್ಕೆ ತೋಚದೆ. ಸರಿ, ಸೀದಾ ಹೋಗಿ ನಿಮ್ ಬಾಮ ಇದನ್ನ ಎಳ್ಕೊಂಬಂದು ಅವ್ನ ಸೊಂಟ ಮುರಿಯೋಣ ಅಂತ ಹೊರಟಿದ್ದೀನಿ. ಅಲ್ಲ ನಂಜಮ್ಮ, ನೀವ್ ಕರ್ಕೊಂಡು ಹೋಗೋದಕ್ ಮುಂಚೆ ನಾನು ಒಂದೊಂದು ಮಾತು ಕೇಳಿದ್ರೆ ಇಷ್ಟೊಂದು ಗಂಡಾಂತರನೇ ಆಗ್ತಿರ್ಲಿಲ್ಲ ಅಲ್ವೇ? ಈಗ ಹೊಕ್ಕೊಳ್ಳಿ, ಮೊದ್ಲು ನಿನ್ ತಮ್ಮನ್ನ ದೇವ್ರಿಗೆ ಕರ್ಕೊಂಡು ಹೋಗಿ ಒಳ್ಳೆ ಡಾಕ್ಟರ್ ತೋರಿಸಿ ಒಳ್ಳೆ ಔಷಧಿ ಕೊಡಿಸು. ಯಾಕೆಂದ್ರೆ ನಿಮೋನಿಯಾ ಅಂದ್ರೆ ತುಂಬಾ ಅಪಾಯಕಾರಿ, ಒಳ್ಳೆ ಆಸ್ಪತ್ರೆಗೆ ಹೋಗದೆ ಹೋದ್ರೆ ಜೀವಕ್ಕೆ ಅಪಾಯ ಬಂದ್ಬಿಡುತ್ತೆ. ಇವನನ್ನ ನಾನು ನೋಡ್ಕೋತೇನೆ. ಅಜ್ಜಮ್ಮ ಹೌದು, ನೀನು ಬೇಗನೆ ಬೆಂಗಳೂರಿಗೆ ಕರ್ಕೊಂಡೋಗಿ ಒಳ್ಳೆ ಡಾಕ್ಟರ್ ಹತ್ರ ತೋರಿಸು ನಿನ್ ತಮ್ಮನ್ನ. ಇನ್ನೊಂದು ಗಂಟೆಗೆ ಬೆಂಗಳೂರಿಗೆ ಬಸ್ ಇದೆ, ಬೇಗ ಹೊರಡು ನೀನು. ಇವ್ರ ಬಾಮ ಇದಂಗೆ ಹೆಂಗ್ ಓದಿಬೇಕು ಅಂತ ನಂಗೆ ಗೊತ್ತು, ನೀ ಹೊರಡು ನೀನ್ ಬೇಗ. ಸರಿ, ಹಾಗೆ ಮಾಡ್ತೀನಿ ರಂಗಪ್ಪನವ್ರೆ. ಹ್ಮ್ ಮಾಸ್ತ್ರೆ, ಮತ್ತೆ ಅವ್ರು ಯಾರಿಗೂ ಔಷಧಿ ಕೊಡದ ಹಾಗೆ ನೋಡ್ಕೊಳ್ಳಿ. ಆಯ್ತಮ್ಮ ಆಯ್ತು, ಅದೇ ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀನಿ. ಹೌನಮ್ಮ ಬರ್ತೀನಿ. ನಮಸ್ಕಾರ. ನಮಸ್ಕಾರ ಅಮ್ಮ, ಹೋಗಮ್ಮ. ನೋಡಿದ್ರ ಪಟೇಲ್ರೆ, ಇವನ್ ವೈದ್ಯಕೀಯ ನನ್ಗ್ಯಾಕೋ ಮೈಯಲ್ಲಿ ನಡ್ಕ ಬಂದಂಗೆ ಆಗ್ತಿದೆ. ನೀವೇ ಏನಾದ್ರು ಉಪಾಯ ಮಾಡ್ಬೇಕಪ್ಪ, ದಯವಿಟ್ಟು ನನ್ನ ಕಾಪಾಡ್ಬೇಕು. ನೀವು ಹೆದರ್ಬೇಡಿ ಮಾಸ್ತ್ರೆ, ನಾನು ಇಲ್ವಾ, ಧೈರ್ಯವಾಗಿರಿ, ನಾವು ಒಂದು ಉಪಾಯ ಹೊಳ್ದಿದೆ. ಇವತ್ತೇ ನಿಮ್ ಬಾಮೈದ ಗಂಟು ಮೂಟೆ ಕಟ್ಕೊಂಡು ಇಲ್ಲಿಂದ ಹೊರಡ್ಬೇಕು. ಇನ್ ಜನ್ಮೇಪಿ ಈ ಊರ್ ಕಡೆ ತಲೆ ಹಾಕಿ ಮಲಗಬಾರ್ದು. ಹಂಗ್ ಮಾಡ್ತೀನಿ. ಅಷ್ಟು ಮಾಡಿಪ್ಪ. ನಾನು ಇಲ್ವಾ ಮಾಸ್ತ್ರೆ, ನಡೀರಿ ಹೋಗೋಣ. ಅಷ್ಟ ಉಪಕಾರ ಆಗತ್ತೆ. ಆಯ್ತು. ಎದ್ದು ಬಾರೆ, ನಿಂಗೇನ ಬಂತು ರೋಗ ಥರ್ಮಾಮೀಟರ್ ಚೀಪೋದಿಕ್ಕೆ? ಏನೇ ನೀನು ಹೋಗ್ತಾರಾ?
ನಿಂಗಾರು ಬೇರೆ ರೋಗಿಗಳು ಸಿಕ್ಕಲಿವೇನ? ಯಾರು ಇನ್ನು ಬರ್ಲಿಲ್ಲ ಅಂತ ತಾನೆ ಬಾಬಯ್ಯ ಅಕ್ಕನ ಇಲ್ಲಿ ಕೂಡಿಸಿದ್ದು. ನೋಡು ಬಾಬಯ್ಯ, ಡಾಕ್ಟರ್ ಶಾಪು ಅಂದ್ಮೇಲೆ ಯಾರು ರೋಗಿಗಳು ಇದ್ರೇನೆ ಚಂದ ನೋಡಿದವರು ಇವರ್ಯಾರು ದೊಡ್ಡ ಡಾಕ್ಟರ್ ಬೇಕು ಅಂತ ತಿಳ್ಕೊಂಡು ಹೊಸ ಹೊಸ ರೋಗಿಗಳು ಬರ್ತಾರೆ. ಅದಕ್ಕೆ ಬೇರೆಯವ್ರು ಬರೋ ತನಕ ಯಾಕೆ ಸುಮ್ಮನೆ ಶಾಪ್ ಬಣ್ಣಬಣ ಅಂತಿರಬೇಕು ಅಂತ ಅಕ್ಕನ ಬಾಯಲ್ಲಿ ಥರ್ಮಾಮೀಟರ್ ಇಟ್ಟು ಕೂಡಿಸಿದ್ದೆ. ನಿನ್ನ ವೈದ್ಯಕ್ಕೆ ಎಷ್ಟು ಬೆಂಕಿ ಹಾಕ, ಇದನ್ ಮನೆಯೋ ಆಸ್ಪತ್ರೆಯೋ? ಅಲ್ಲ ಕಣಯ್ಯ, ಆ ರಂಗಪ್ಪನವ್ರ ಅಳಿಯನಿಗೆ 10 ರೂಪಾಯಿ ಚಿಲ್ಲರೆ ಇಲ್ಲ ಅಂತ ಹೇಳಿ ಬಾಯಲ್ದಿರೋ ಹಲ್ಲಲ್ಲಿ ಕಿತ್ತಾಕಿದ್ದೀನಿ ಅಯ್ಯ. ನೋಡು ಬಾಬಾ, 2 ರೂಪಾಯಿಗೆ ಒಂದು ಹಲ್ಲು ಯಾರು ಕೀಳ್ತಾರೆ? ನಾನಾಗಿದ್ದಕ್ಕೆ 10 ರೂಪಾಯಿಗೆ 5 ಹಲ್ಲು ಕಿತ್ತಾಕ್ದೆ. ಅದೇ ಪಾಟಿ ಡಾಕ್ಟರ್ ಹತ್ರ ಹೋಗಿದ್ರೆ 25 ರೂಪಾಯಿ ತಗೊಳ್ತಾ ಇದ್ರು. ನಾನು ಇನ್ನೂ ಕನ್ಸೆಷನ್ ಕೊಡ್ತಾ ಇದ್ದೆ, 12 ಗಟ್ಟಲೆ ಕಿತ್ಸಿದ್ರೆ. ಕೇಳಿದ್ದೇನೆ ಕೇಳಿದ್ದೆ ಮುಟ್ಟಾಳಿ ಹೇಳಿದ ಮಾತನ್ನ. ನೀನು ಹಿಂಗೆ ಮಾಡ್ತಾ ಇರೋ, ಅವ್ರು ಬಂದು ನಿನ್ನ ಹಲ್ಲು ಮುರಿತಾರೆ ಅಷ್ಟೇ. ಅಲ್ಲ ಅಂದ್ರೆ ಈ ಕಾಳ್ ಹಳ್ಳಿಲಿ ಇಷ್ಟ್ರ ಮಟ್ಟಿಗೆ ಔಷಧಿ ಕೊಡೋ ಡಾಕ್ಟರ್ ಎಲ್ಲಿ ಸಿಗ್ತಾರೆ ಅಂದ್ರೆ? ನೀವು ಸುಮ್ಮನೆ ಹಂಗಿಸ್ತೀರಲ್ಲ. ಹೌದು ಹಂಗಿಸ್ತೀನಿ ಕಣೆ. ದೊಡ್ಡದಾಗ ಬಂದ್ಬಿಟ್ರು ವಹಿಸ್ಕೊಂಡು ತಮ್ಮನ್ನ. ನಿನ್ ತಮ್ಮ ಆ ನಂಜಮ್ಮನ ತಮ್ಮನಿಗೆ ಏನ್ ಮಾಡ್ದೆ ಹೇಳ್ತೀನಿ ಕೇಳು. ಆ ನಂಜಮ್ಮನ ತಮ್ಮನಿಗೆ ಟೈಫಾಯ್ಡ್ ಅಂತ ಹೇಳಿ ಇವನನ್ನ ಕರ್ಕೊಂಡು ಹೋಗಿ ತೋರಿಸಿದ್ರೆ ನಿನ್ ತಮ್ಮ ಈ ವೈದ್ಯ ಮಹಾಶಯ ಅವ್ರ ತಮ್ಮನಿಗೆ ತಣ್ಣೀರು ಸ್ನಾನ ಮಾಡಿಸಿ ಏನೋ ಔಷಧಿ ಕುಡಿಸಿ ಈಗ ಟೈಫಾಯ್ಡು ನಿಮೋನಿಯಾಗಿ ತಿರುಗಿ ಈಗಲೂ ಆಗ್ಲೋ ಗೊಟಕ್ಕನ್ನು ಹಂಗಿದ್ದಾನೆ. ನಂಜಮ್ಮ ನಮ್ಮನೆ ಕಡೆನೂ ಹೊರಟಿದ್ಲು ಇವನು ಸೊಂಟ ಮುರಿಯೋದಕ್ಕೆ. ಅಷ್ಟರಲ್ಲಿ ನಾನು ಅವ್ರು ಸಮಾಧಾನ ಮಾಡಿ ಮೊದಲು ಅವ್ರ ತಮ್ಮನ್ನ ಬೆಂಗಳೂರು ಆಸ್ಪತ್ರೆಗೆ ಕರ್ಕೊಂಡು ವ್ಯವಸ್ಥೆ ಮಾಡಿ ಬಂದೆ. ಹೌದೇನೋ ಶೀನು, ಹಾಗೆ ಯಾಕೆ ಮಾಡೋದಿಯೋ? ನೋಡಕ್ಕ ಅದ್ರ ಗೊತ್ತಿಲ್ಲ ನಿಂಗೆ ಗೊತ್ತು. ಬಾಬಯ್ಯ ನನಗೆ ಟೈಫಾಯ್ಡ್ ಕಾಯಿಲೆಗೆ ಔಷಧಿ ಗೊತ್ತಿಲ್ಲ, ಆದರೆ ನಿಮೋನಿಯಾಗಿ ಗೊತ್ತು. ಅದಕ್ಕೆ ಈ ಟೈಫಾಯ್ಡ್ನ ನಿಮೋನಿಯಾಗಿ ತಿರುಗಿಸಿ ನಂತರ ಔಷಧಿ ಕೊಡೋಣ ಅಂತ ಮಾಡಿದ್ದೆ. ಆಸ್ಟ್ರೇಲಿ ರೋಗಿನ ಬೆಂಗಳೂರಿಗೆ ಕಳಿಸಿದಾರಲ್ಲ, ಎಂಥ ಹುಚ್ಚರು ಅಂತೀನಿ. ಓಹೋ, ಒಂದು ಕಾಯಿಲೆನ ಇನ್ನೊಂದು ಕಾಯಿಲೆಗೆ ತಿರುಗಿಸಿ ಔಷಧಿ ಕೊಡೋದು ಬೇರೆ ಕಲ್ತ್ಕೊಂಡಿದ್ದೀಯಾ? ನೀನು ಹೀಗೆ ಮಾಡ್ತಾ ಇರೋ, ಒಂದಲ್ಲ ಒಂದು ದಿವಸ ಜೈಲಿಗೆ ಹೋಗ್ತೀಯ. ಡಾಕ್ಟ್ರೇ. ಓ, ಯಾರೋ ರೋಗಿಗಳು ಬಂದಾಗಿದೆ, ಬನ್ನಿ ಬನ್ನಿ. ಯಾರ್ರೀ ಡಾಕ್ಟರ್ ಶ್ರೀನಿವಾಸಯ್ಯನವರು? ಓ, ನೀವೇನಾ? ಸರಿ, ನಿಮ್ಮನ್ನ 302 ಸೆಕ್ಷನ್ ಪ್ರಕಾರ ಅರೆಸ್ಟ್ ಮಾಡ್ಬೇಕಾಗಿದೆ. ಸರ್ ಸರ್, ನಾನು ಏನದ ಮಾಡಿದೆ ಸರ್? ಕ್ಷಮಿಸಿ ಸರ್, ನಾನು ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ ಸರ್. ಶಟ್ ಅಪ್. ನೀವು ಏನೇನ ಔಷಧಿಗಳನ್ನ ರೋಗಿ ಕೊಟ್ಟು ಕೊಲ್ತಿದ್ದೀರಾ ಅಂತನ್ಬಿಟ್ಟು ಬಹಳ ಕಂಪ್ಲೇಂಟ್ ಬಂದಿದೆ ರೀ. ನಿಮ್ಮನ್ನ ಅರ್ಜೆಂಟ್ ಆಗಿ ಅರೆಸ್ಟ್ ಮಾಡ್ಬೇಕಾಗಿದೆ. ಕಾನ್ಸ್ಟೇಬಲ್, ಅರೆಸ್ಟ್ ಮಾಡಯ್ಯ ಅವನನ್ನ. ಎಸ್ ಸರ್. ಇನ್ಸ್ಪೆಕ್ಟ್ರೇ, ದಯವಿಟ್ಟು ಕ್ಷಮಿಸಿ, ಇದೊಂದ್ಸಲಿ ಬಿಟ್ಬಿಡಿ. ಇವನು ಯಾರ್ದು ಔಷಧಿ ಕೊಡ್ದಂಗೆ ನಾನು ನೋಡ್ಕೋತೇನೆ. ನಮ್ಮ ಮನತ್ರ ಮಾನ ಹೋಗುತ್ತಪ್ಪ, ಇದೊಂದ್ಸಲಿ ಕ್ಷಮಿಸ್ಬಿಡಿ ಸರ್. ನಾವೇನು ಮಾಡೋದಕ್ಕಾಗೋದಿಲ್ರಿ, ಅರೆಸ್ಟ್ ಅಂದ್ಮೇಲಿಂದ ಅರೆಸ್ಟ್ ಮಾಡ್ಲೇಬೇಕು. ಅಯ್ಯೋ, ಹಾಗೆ ಮಾಡಬೇಡಿ ಸರ್. ಇನ್ನಾರ ಔಷಧಿ ಕೊಟ್ರೆ ಕೈ ಕತ್ತರಿಸ್ಬಿಡಿ ಸರ್. ಇವಾಗ ನಾನು ಹಿಡ್ಕೊಂಡು ಹೋದ್ರೆ ನನ್ನ ಜೀವನನೇ ಹಾಳಾಗುತ್ತೆ ಸರ್, ದಯವಿಟ್ಟು ಸರ್. ಇದೊಂದ್ಸಲ ಏನಾದ್ರೂ ಮಾಡಿ ನಮ್ಮನ್ ಕಾಪಾಡ್ರಪ್ಪ, ನಿಮ್ ಬೆನ್ನಿಗ್ ಬಿದ್ದ ತಂಗಿನ್ ತಿಳ್ಕೊಂಡು ನಮ್ಮ ಮನೆ ತಾಯದ ಮಾನ ಉಳಿಸ್ರಪ್ಪ. ಅಳ್ಬೇಡಿ ತಾಯಿ, ಏನ್ ಮಾಡಕ್ಕಾಗತ್ತೆ? ಹೋಗ್ಲಿ, ಒಂದ್ ಕೆಲ್ಸ ಮಾಡೋದಾದ್ರೆ ಈ ಗಂಡಾಂತರದಿಂದ ಪಾರಾಗ್ಬಹುದು ನೋಡಿ. ಹೇಳಿ ಸರ್, ಏನ್ ಹೇಳ್ತೀರೋ ಅಂತ ಮಾಡ್ತೀನಿ ಸರ್, ಆದ್ರೆ ಕೈ ಕೋಳ ಹಾಕ್ಬಿಡಿ, ದಯವಿಟ್ಟು ಮಾಡ್ಬೇಡಿ ಸರ್. ಹಾಗಾದ್ರೆ ನೀ ಈ ಕ್ಷಣವೇ ಗಂಟು ಮೂಟ ಕಟ್ಕೊಂಡು ಇಲ್ಲಿಂದ ಹೋಗ್ಬೇಕು. ಮತ್ತೆ ಪುನಃ ಈ ಕಡೆಗಿನ ತಲೆ ಹಾಕಿದ್ರೆ ಈ ಆಸಾಮಿ ಹಳ್ಳಿ ಇಲ್ಲ ಅಂತನ್ಬಿಟ್ಟು ಮೇಲ್ನವ್ರು ರಿಪೋರ್ಟ್ ಮಾಡ್ತೀನಿ. ಹಾಗೆ ಆಗ್ಲಪ್ಪ. ನೋ ಸೀನು, ಈಗ್ಲೇ ಹಾಸಿಗೆ ಟ್ರಂಕು ತಗೊಂಬಾರು, ಅಪ್ಪನ ಹತ್ರ ಹೋಗ್ಬಿಡು, ಇನ್ನ ಇಂದು ಈ ಕೆಲಸ ಮಾಡ್ಬೇಡ. ಓ, ಹಾಗೆ ಆಗ್ಲೇಕ. ಬಾಬಯ್ಯ ಹೋಗ್ ಬರ್ತೀನಿ. ಅಕ್ಕ ಬರ್ತೀನಿ. ಇನ್ಸ್ಪೆಕ್ಟ್ರೆ ನಿಮ್ದು ಬಹಳ ಉಪಕಾರ ಆಯ್ತು, ಬರ್ತೀನಿ. ನಡೆಯ ನಡೆಯ. ಬದುಕುದ್ವಿ ಇನ್ಸ್ಪೆಕ್ಟ್ರೆ, ನಿಮ್ಮಿಂದ ತುಂಬಾ ದೊಡ್ಡ ಉಪಕಾರ ಆಯ್ತು. ಬನ್ನಿ ಕೂತ್ಕೊಳ್ಳಿ, ಸ್ವಲ್ಪ ಕಾಫಿ ಕುಡೀರಿ. ಲೇ, ಒಳಗೋ ಸ್ವಲ್ಪ ಕಾಫಿ ತಗೊಂಡ್ಬರ. ಹ್ಮ್, ಈಗ್ಲೇ ತಗ್ತೀನಿ. ಅಂದ್ರೆ ನಾನು ಆಮೇಲೆ ಬರ್ತೀನಿ ಕಣಯ್ಯ, ನೀನ್ ಹೋಗು ಸ್ಟೇಷನ್ ಕಡೆ ಹುಷಾರು. ಎಸ್ ಸರ್. ಮಾತ್ರೆ ಹೆಂಗಿದೆ ನನ್ನ ಉಪಾಯ? ಅಯ್ಯೋ, ನೋಡಿದ್ರ ರಂಗಪ್ಪನವರು
ಗುರ್ತ ಸಿಗ್ಲಿಲ್ವ ಸ್ವಾಮಿ? ಒಳ್ಳೆ ಮಂಕ್ಬುದಿ ಎಷ್ಟದ್ರಪ್ಪ, ನನ್ ಮೈ ನಡಕ ಇನ್ನು ಹೋಗೇ ಇಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ರಿ ನೀವು. ಮಾಸ್ರೆ, ರಂಗಪ್ಪ ಅಂದ್ರೆ ಏನ್ ಸಾಮಾನ್ ಇದೋನು ಅನ್ಕೊಂಡ್ರ? ಇಲ್ದೆ ಹೋಗಿದ್ರೆ ನಿಮ್ಮ ಬಾಮೈದ ನಿಜವಾಗ್ಲೂ ಯಾರನ್ನಾರ ಕೊಂದು ಜೈಲಿಗೆ ಹೋಗ್ತಾ ಇದ್ದ ಅಷ್ಟೇ. ಹೌದ್ ಸ್ವಾಮಿ, ಆದ್ರೆ ಒಂದ್ ವಿಷಯ ನಿಮ್ಗೆ ಹೇಳೋದ್ ಮರ್ತಿದ್ದೆ. ಮತ್ತೆ ಅದೇ ವೇಷ ಹಾಕೊಳ್ಳಿಪ್ಪ. ಇವಳಿಗೇನಾದ್ರೂ ನಾವು ನಾಟಕ ಮಾಡಿ ಓಡಿಸಿದ್ವಿ ಗೊತ್ತಾದ್ರೆ ದೊಡ್ಡ ರಂಪಾಟನೆ ಮಾಡ್ಬಿಡ್ತಾಳೆ. ಮತ್ತೆ ಕಾಗದ ಬರೆದು ಅವನನ್ನ ಕರ್ಸಿದ್ಲು ಕರ್ಸಿದ್ಲೆ. ಅದೇನೋ ನಿಜ ತಾಳಿ, ಅದೇ ವೇಷ ಹಾಕೊಳ್ತೀನಿ. ಮಾಸ್ರೆ, ಹೆಂಗಿದೆ ಈಗ ಗುರ್ತು ಸಿಗ್ತಾ? ಭೇಷ್, ಖಂಡಿತ ಗುರ್ತು ಸಿಗಲ್ಲ, ಗೊತ್ತೇ ಆಗಲ್ಲ. ಅಲ್ಲ, ಕಾಫಿ ಬಂತು, ತಗೊಂಬರೆ ಕಾಫಿನ ಇನ್ಸ್ಪೆಕ್ಟರ್ಗೆ. ಕಾಫಿ ತಗೊಳ್ಳಿ. ಅಂತೂ ನಿಮ್ ಉಪಕಾರನ ನಮ್ ಮರೆಯೋ ಹಾಗಿಲ್ಲ ಸ್ವಾಮಿ. ಖಂಡಿತವಾಗ್ಲೂ ಮರೆಯೋ ಹಾಗಿಲ್ಲ. ನಮ್ ಮನೆತನದ ಮಾನ ಉಳಿಸಿ ಕಾಪಾಡಿದ್ರಪ್ಪ, ಆ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಆಗ್ಲಿ ತಾಯಿ. ನೋಡಿದ್ರ ನಮ್ ಮಾಸ್ತ್ರು ಭೀಮರಾಯರು ಹೆಂಗೆ ಪಟೇಲ್ರ ಜೊತೆಗೆ ಸೇರಿ ಓಡಿಸಿದ್ರು ತಮ್ಮ ಬಾವ ಮೈದನನ್ನ ಅಂತ. ಚೆನ್ನಾಗಿತ್ತ? ಇದೀಗ ನಮ್ಮ ನೆಚ್ಚಿನ ನಿರ್ದೇಶಕರಾದ ಶ್ರೀಧರ್ ಸುಬ್ಬರಾವ್ ಅವರು ಪಾತ್ರ ಪರಿಚಯ ಮಾಡಿಕೊಡಲು ಬರ್ತಾ ಇದ್ದಾರೆ. ನಮಸ್ಕಾರ. ಈಗಾಗಲೇ ನನ್ನ ಪರಿಚಯ ನಿಮ್ಗಾಗಿರ್ಬೋದು. ಈಗ ಭಾವಮೈದನ ನಾಟಕದಲ್ಲಿ ಪಾತ್ರ ಪರಿಚಯ. ಮೊದಲನೆಯದಾಗಿ ಭೀಮರಾವ್ ಶ್ರೀ ಪ್ರಸನ್ನ ಕುಮಾರ್. ಎರಡನೇದಾಗಿ ಅವರ ಧರ್ಮಪತ್ನಿಯಾಗಿ ಕಾವ್ಯರಾಮನ ಪಾತ್ರದಲ್ಲಿ ಶ್ರೀಮತಿ ಶ್ರೀವಿದ್ಯಾ ಪ್ರಶಾಂತ್. ಶ್ರೀನಿವಾಸರಾವ್ ಶೀನು ನಕಲಿ ವೈದ್ಯನಾಗಿ ಶ್ರೀ ಸ್ವಾಮಿ ಭಟ್ಟ. ರೋಗಿ ಒಂದು ಶ್ರೀ ಅಶೋಕ್ ಭಟ್. ರೋಗಿ ಎರಡು ಪಾತ್ರದಲ್ಲಿ ಶ್ರೀ ಅನಂತರಾಮ್ ದಿಂಡಿಗನಲೆ. ಶಾಲಾ ಇನ್ಸ್ಪೆಕ್ಟರ್ ಆಗಿ ಶ್ರೀಮತಿ ಉಷಾ ಪ್ರಸನ್ನ. ರೈತ ಹಾಗೂ ಕಾನ್ಸ್ಟೇಬಲ್ ಆಗಿ ಶ್ರೀ ಸತ್ಯನಾರಾಯಣ ಕೃಷ್ಣಮೂರ್ತಿ. ಪಟೇಲ್ ರಂಗಪ್ಪ ಹಾಗೂ ಇನ್ಸ್ಪೆಕ್ಟರ್ ಆಗಿ ಶ್ರೀ ಶ್ರೀಧರ್ ಬಾಣಾವರ. ಶಾನುಭೋಗತಿ ಹಾಗೂ ಹಳ್ಳಿ ಹೆಣ್ಣಾಗಿ ಶ್ರೀಮತಿ ಸವಿತಾ ಆನಂದ್. ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ವಿದ್ಯಾರ್ಥಿಗಳಾಗಿ ಮೊದಲನೇ ಪಾತ್ರದಲ್ಲಿ ಹನುಮಿ ಸುದೀಪ್ತ ಮೂರ್ತಿ. ವೆಂಕಟ ಸಮೀರ್ ರಾವ್ ಕಟ್ಟೆ. ಸಿಂಗಾರಿ ಪಾತ್ರದಲ್ಲಿ ರಚನಾ ಆಚಾರ್ಯ. ಚೆನ್ನಿಯಾಗಿ ಸುರಭಿ ಅಶೋಕ್. ಕೊನೆಯದಾಗಿ ಪೆದ್ದಣ್ಣ ಸಂಕೀರ್ತ್ ಭರದ್ವಾಜ್. ಈ ನಾಟಕದಲ್ಲಿ ನಂಗೆ ಡೈರೆಕ್ಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟ ಬೃಂದಾವನ ತಂಡಕ್ಕೆ ಅಭಿನಂದನೆಗಳು. ಅದು ಅಲ್ಲದೆ ಈ ಇದನ್ನು ನಾಟಕ ಮಾಡೋದಕ್ಕೆ ಬಹಳ ಜನ ಸಹಾಯ ಮಾಡಿದ್ದಾರೆ, ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರ. ಬೃಂದಾವನ ಕನ್ನಡಕೂಟ ನ್ಯೂಜೆರ್ಸಿ ಪ್ರಸ್ತುತಿಪಡಿಸಿದ ಭಾವಮೈದನ ನಾಟಕ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ನಾಟಕದ ನಿರ್ದೇಶಕರಾದ ಶ್ರೀಧರ್ ಸುಬ್ಬಾರಾವ್ ಅವರಿಗೆ, ಮುಖ್ಯ ಕಾರ್ಯನಿರ್ವಾಹಕರಾದ ಪ್ರಸನ್ನ ಕುಮಾರ್ ಅವರಿಗೆ, ಮಕ್ಕಳನ್ನು ತಯಾರು ಮಾಡಿದ ಉಮಾಮೂರ್ತಿ ಅವರಿಗೆ, ಪಾತ್ರವರ್ಗ, ತಾಂತ್ರಿಕ ವರ್ಗ ಮತ್ತು ರಂಗಸಂಜಿಕೆ ವರ್ಗಕ್ಕೆ ನಾನು ಆಭಾರಿಯಾಗಿದ್ದೇನೆ. ಇವರ ಪರಿಶ್ರಮದಿಂದ ಈ ನಾಟಕ ಮಾಡಲು ಸಾಧ್ಯವಾಯಿತು. ನಮಗೆ ಈ ಸದವಕಾಶ ಕೊಟ್ಟ ನಮ್ಮೇರಿಕ ತಂಡಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ರಂಗಭೂಮಿ ನಾಟ್ಯದಲ್ಲಿ ಆಸಕ್ತಿ ಇದ್ದವರಿಗೆ ಒಂದು ಅಂತಾರಾಷ್ಟ್ರೀಯ ವೇದಿಕೆಯನ್ನು ಕಲ್ಪಿಸಿಕೊಟ್ಟ ಇವರಿಗೆ ನಮ್ಮ ಅಭಿನಂದನೆಗಳು. ಈ ನಾಟಕೋತ್ಸವದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಬೃಂದಾವನ ಕನ್ನಡಕೂಟ ನ್ಯೂಜೆರ್ಸಿಯಿಂದ ಶುಭ ಹಾರೈಕೆಗಳು. ಧನ್ಯವಾದ. An investment should never result in a loss. If you lose money in an investment,
then something is just not right. Finmo, trust only an expert who also cares about you. Or visit www.finmoindia.com. Handmade with love. We at Vinyasa Handmade create stunning, one-of-a-kind statement, contemporary, and ethnic jewelry pieces. We have extended our services to selling brass and other homemade decor products. We are based in New Jersey and we ship throughout the U.S. Do follow us on Facebook and Instagram for new updates on our collections.